ಶಿವಾನಿ ಬಾಮ್ಮ, ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ನಿನ್ಗೂ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಬೇಡ, ನೀವೆಲ್ಲ ಹೋಗ್ಬನ್ನಿ. ಮನೇಲಿ ಲಕ್ಷ್ಮಿ ಪ್ರತಿಷ್ಠಾಪನೆ ಆದ್ಮೇಲೆ ಯಾರಾದ್ರೂ ಒಬ್ರು ಇರ್ಲೇಬೇಕಲ್ವಾ? ನಾನಿರ್ತೀನಿ. ಅಲ್ಲಮ್ಮ, ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಎಲ್ರಿಗಿಂತ ಮುಂಚೆ ಹೊರಡ್ತಾ ಇದ್ದೆ, ಇವತ್ ನೋಡಿದ್ರೆ ಬರಲ್ಲ ಅಂತ ಹೇಳ್ತಾ ಇದೀಯಾ? ಏನಮ್ಮ, ತ್ರಿಶೂಲ್ ಬಂದಿಲ್ಲ, ಪೂಜೆ ಸಮಯದಲ್ಲಿ ನಿನ್ ಜೊತೆಲಿಲ್ಲ ಅಂತ ನಿನಗ್ ಬೇಜಾರ? ದೇವ್ರ ಹತ್ರ ಕೇಳ್ಕೊಂಡ್ರೆ ಅವನ್ ಖಂಡಿತ ನಿನ್ಗೆ ಆಶೀರ್ವಾದ ಮಾಡೇ ಮಾಡ್ತಾನೆ. ಬಾಮ್ಮ, ದೇವಸ್ಥಾನಕ್ಕೆ ಹೋಗ್ಬರೋಣ. ಬೇಡ ಮಧುಮತಿ, ದೇವಸ್ಥಾನಕ್ಕೆ ಯಾರನ್ನು ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ಬಾರ್ದು. ಶಿವಾನಿ, ನಾವು ಹೋಗ್ಬಿಟ್ಟು ಬರ್ತೀವಿ, ನೀನ್ ಹಾಗೆ ಕುತ್ಕೋಬೇಡ, ಹೊಟ್ಟೆ ಹಸಿವಾದ್ರೆ ಊಟ ಮಾಡು. ನಾವು ಬರ್ತೀವಮ್ಮ. ನಡಿ, ನೀವ್ ಏನ್ ಬೇಕು ಹೇಳ್ಕೊಳ್ಳಿ, ನಾನಂತೂ ಹೋಗೇ ಹೋಗ್ತೀನಿ. ಸ್ತಂಭಕೇಶ್ವರ ದೇವ್ರೇವ್ರೆ, ಇವತ್ತಿನ ಅರ್ಧರಾತ್ರಿಗೆ ಈ ದಿನ ಮುಗಿಯುತ್ತೆ. ತ್ರಿಶೂಲ್ ಬರ್ತಾನೆ, ನನ್ನ ಪೂಜೆಗೆ ಜೊತೆ ಆಗುತ್ತಾನೆ, ನನ್ನ ಪೂಜೆ ಪೂರ್ತಿ ಮಾಡ್ತಾನೆ ಅಂತ ಇದುವರೆಗೂ ಕಾದೆ. ನನ್ನ ಭಕ್ತಿಗೆ ಶಕ್ತಿ ಇದ್ದಿದ್ರೆ, ನನ್ನ ಪ್ರೀತಿಗೆ ಶಕ್ತಿ ಇದ್ದಿದ್ರೆ ನನ್ನ ತ್ರಿಶೂಲ್ ಬಂದೇ ಬರ್ತಾನೆ. ಅವನನ್ನ ಇನ್ ಕಳಿಸೆ ಕಳಿಸ್ತೀಯ ಅಂತ ಬೇಡ್ತಾ ಇದ್ದೆ ತಾಯಿ. ಆದ್ರೂ ಅವ್ನ್ ಬರ್ಲೇ ಇಲ್ವಲ್ಲ, ಹಾಗಾದ್ರೆ ನನ್ನ ಪ್ರೀತಿ ಸತ್ಯ ಅಲ್ವಾ? ನನ್ನ ಭಕ್ತಿಗೆ ಶಕ್ತಿ ಇಲ್ವಾ? ಹೇಳು ದೇವ್ರೆ. ಜಗದಾಚೆಗೆ ಯುಗದಾಚೆಗೆ ಪ್ರೀತಿಸ್ತಾ ಇರೋ ಜೀವಗಳು ನಾವು. ನನ್ನ ಪ್ರೀತಿಗೆ ಅರ್ಥ ಇದ್ರೆ, ನನ್ನ ಪ್ರೀತಿಗೆ ಶಕ್ತಿ ಇದ್ರೆ ನನ್ನ ತ್ರಿಶೂಲ್ ಬರೋ ಹಾಗೆ ಮಾಡು. ಇಲ್ಲ ಅಲ್ವಾ? ಅಲ್ವಾ, ನನ್ನ ತ್ರಿಶೂಲ್ ನೀನು ಕಳಿಸಲ್ಲ ಅಲ್ವಾ? ನನ್ನ ತ್ರಿಶೂಲ್ ಬರ್ದೇ ಇದ್ರೆ ನನ್ನ ಪ್ರಾಣನೇ ನಿನಗೆ ನೈವೇದ್ಯವಾಗಿ ಇಟ್ಟು ಪ್ರಾಣ ಬಿಟ್ಬಿಡ್ತೀನಿ. ತ್ರಿಶೂಲ್ ಬರ್ದೇ ಇದ್ರೆ ಈ ಜೀವ ಉಳಿಯಲ್ಲ. ಅದು ಅದು ನಿನ್ನ ಮೇಲೆ ಆಣೆ ತಾಯಿ. ಸ್ವಾಮಿಗಳ, ಏನ್ ಮಾಡ್ತಾ ಇದ್ದೀರಾ? ನಂಗ್ ಯಾಕೆ ಈ ತರ ತಡಿತಾ ಇದ್ದೀರಾ? ಬಿಡಿ ನನ್ನ. ದೈವ ಕೋಪಕ್ಕೆ ಬಲಿಯಾಗಬೇಡ. ಅಲ್ಲಿ ನೀನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಬೀಳುವುದಿಲ್ಲ. ಹೆಣಗಳು ಬೀಳುತ್ತವೆ, ನಿನ್ನವರ ಹೆಣ ಬೀಳುತ್ತದೆ, ನೀನು ನಿನ್ನವರನ್ನು ಕಳೆದುಕೊಳ್ಳುತ್ತೀಯ. ನೀನು ಪ್ರೀತಿಸುವ ಶಿವಾನಿಯನ್ನು ಕಳೆದುಕೊಳ್ಳುತ್ತೀಯ, ನಿನ್ನ ಮನೆಯವರನ್ನು ಕಳೆದುಕೊಳ್ಳುತ್ತೀಯ. ಏಕೆಂದರೆ ನೀನು ವಿಧಿ ಲಿಖಿತದ ವಿರುದ್ಧವಾಗಿ ಹೋಗುತ್ತಿರುವೆ. ವಿಧಿಯೇನು ಬಯಸು, ಏನು ನಡೆಯಬೇಕು ಎಂದು ಬಯಸುತ್ತದೋ ಅದು ಸರಿಯಾದ ಸಮಯಕ್ಕೆ ನಡೆಯಬೇಕು. ನಿನ್ನನ್ನು ನಾನು ತಡೆಯುತ್ತಿಲ್ಲ, ಭಗವಂತನ ಆಜ್ಞೆಯನ್ನ ನಾನು ಪಾಲನೆ ಮಾಡುತ್ತೇನೆ. ಅವನು ಹೇಳಿದ್ದನ್ನು ನಾನು ನಿನಗೆ ಹೇಳುತ್ತೇನೆ. ನೀನು ಅಷ್ಟೇ, ಅವನು ಹೇಳಿ ಒಂದು ವೇಳೆ ನೀನು ಇಲ್ಲಿಂದ ಮುಂದೆ. ಈಗಿನ ಕಾಲದಲ್ಲಿ ನಾವು ಬದುಕಬೇಕು ಅಂದ್ರೆ ನಮ್ಮ ಹಿರಿಯರು ಹಾಕೊಟ್ಟ ಕಟ್ಟಳೆಗಳ ಒಳಗೆ ನಾವು ಬದುಕಬೇಕು. ಆ ಕಟ್ಟಳೆಗಳನ್ನ ಮೀರಿ ಹೋಗಿ ಬದುಕ್ತೀವಿ ಅಂದ್ರೆ ಬರೀ ಕತ್ತಲು ಕಣಮ್ಮ, ಅದು ಸಾಧ್ಯ ಆಗಲ್ಲ. ಮದುವೆ ವಯಸ್ಸಿಗೆ ಬಂದಿರೋ ಗಂಡಿಗಾಗ್ಲಿ ಹೆಣ್ಣಿಗಾಗ್ಲಿ ಕನಸುಗಳು ಬಯಕೆಗಳು ಇರೋದು ಸಹಜ, ಅದು ತಪ್ಪಲ್ಲ. ಯಾಕೆಂದ್ರೆ ಅದು ಕಾಲಚಕ್ರದ ನಿಯಮ. ಆ ಕಾಲಚಕ್ರದ ಜೊತೆ ನಾವಿರಬೇಕೇ ಹೊರತು ಆ ಕಾಲಚಕ್ರ ಮೀರಿ ಮುಂದೆ ಹೋದ್ರೆ ನಾವು ಜಾರಿ ಬೀಳ್ಬೇಕಾಗತ್ತೆ. ನಿನಗೇನ್ ಸಮಸ್ಯೆ ಇದೆ ಅಂತ ನಿನಗ್ ಗೊತ್ತು, ಅದಕ್ಕೆ ಭಗವಂತ ಪರಿಹಾರ ಕೊಡ್ತಾನೆ. ಅದು ಬಿಟ್ಟು ನೀನೇ ಪರಿಹಾರ ಹುಡ್ಕೋಕ್ ಹೋದ್ರೆ
ಚೆನ್ನಾಗಿರಲ್ಲಮ್ಮ. ನಿನ್ನ ಮನಸ್ಸನ್ನ ಎಲ್ಲೂ ಜಾರೋದಕ್ಕೆ ಬಿಡಬೇಡ. ಬೇಡವಾದ್ದನ್ನ ಆಲೋಚನೆ ಮಾಡೋಕ್ಕೂ ಹೋಗ್ಬೇಡಮ್ಮ. ಮನಸ್ಸು ಮರ್ಕಟ ಅಂತ ನನಗೂ ಗೊತ್ತಪ್ಪ, ಆದ್ರೆ ಈ ಮನಸ್ಸನ್ನ ಹಿಡ್ತಕ್ ತಗೊಂಬರಕ್ಕೆ ನೀನ್ ಕಲ್ಸಿರೋ ಸಂಸ್ಕಾರ ಇದೆ, ಅದನ್ನ ನಾನು ಯಾವತ್ತೂ ಮೀರಲ್ಲ ಅಪ್ಪ. ನೀನ್ ಆ ಭಯನೇ ಇಟ್ಕೋಬೇಡ, ಎಲ್ಲದಕ್ಕಿಂತ ಮೊದ್ಲು ನಾನು ನಿನ್ ಮಗ್ಳಪ್ಪ. ನಿನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಮ್ಮ, ಆದ್ರೆ ಮಗಳ ವಿಚಾರ ಬಂದಾಗ ಎಲ್ಲ ಅಪ್ಪಂದ್ರು ಆತಂಕದಲ್ಲೇ ಇರ್ತಾರೆ. ನಿನ್ ಮದ್ವೆ ಜವಾಬ್ದಾರಿನ ಶಿವಾನಿ ಅವ್ರು ತಗೊಂಡಿದ್ರು, ಇವತ್ತು ಅವ್ರು ಇಲ್ಲಿಗೆ ಬರ್ತಾ ಇದ್ದಾರೆ. ನಿನ್ ಮದ್ವೆ ಆಗುತ್ತೋ ಇಲ್ಲೋ ಅಂತ ಭಯ ಇತ್ತು, ಅದೀಗ ದೂರ ಹೋಗ್ತಾ ಇದೆ. ವೆರಿ ಗುಡ್. ಸಾಕ ಬಂದೆ. ಮನೇಲಿ ಯಾರು ಇಲ್ಲ? ಎಲ್ಲಿಗೆ ಹೋಗಿದ್ರಲ್ರು? ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ. ತ್ರಿಶೂಲ್, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಶಿವಾನಿ. ಹೇಳು ತ್ರಿಶೂಲ್. ಅದೇನು ಅಂದ್ರೆ ನಾನೇ ಬಲಿಯಾಗಬೇಡ. ಅಲ್ಲಿ ನೀನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಬೀಳುವುದಿಲ್ಲ. ಹೆಣಗಳು ಬೀಳುತ್ತದೆ, ನಿನ್ನವರ ಹೆಣ ಬೀಳುತ್ತದೆ. ಅದ್ಬಿಡು ಶಿವಾನಿ, ನೀನೇನು ಮುಖ್ಯವಾದ ವಿಚಾರ ಅಂತ ಹೇಳ್ತಾ ಇದ್ದೆ? ಏನದು? ನೀನ್ ತಾನೇ ಇವಾಗ ಹೇಳಕ್ ಬಂದಿದ್ದು, ಮೊದಲು ನೀನ್ ಹೇಳು. ಲೇಡೀಸ್ ಫಸ್ಟ್ ಅಲ್ವಾ, ಅದಕ್ಕೆ ನಾನು ಸುಮ್ಮನೆ ಇರೋದು. ಹೇಳಿ. ಅದೇನಂದ್ರೆ ಅದು ತ್ರಿಶೂಲ್, ನೀನು ತ್ರಿಶೂಲ್ ಅನ್ನು ಪೂಜೆಗೆ ಬಂದರೆ ಅವನ ಪ್ರಾಣಕ್ಕೆ ಅಪಾಯ, ಬರದೇ ಇದ್ದರೂ ಕೂಡ ಅವನ ಪ್ರಾಣಕ್ಕೆ ಖಂಡಕದ ಕಥೆ. ತ್ರಿಶೂಲ್ ಬಂದ್ರು ಸಮಸ್ಯೆ ಬರ್ತೇ ಇದ್ರು ಸಮಸ್ಯೆ ಪ್ರಾಣ ಕಂಟಕ ಇದೆ ಅಂದ್ರು. ಇರೋ ಸತ್ಯ ಹೇಳಕ್ ಹೋದ್ರೆ ಎಲ್ಲಾನು ಹೇಳ್ಬೇಕು. ಮಾಯಾಂಗನೇ ಶಾಪ ಇದೆಯಲ್ಲ, ಅಷ್ಟೇ ಅಲ್ಲ, ಈಗಿರೋ ಸ್ಥಿತಿಯೇ ಬೇರೆ. ಹೇಳುದು ಏನು ಮಾತಾಡ್ಬೇಕು ಅಂತಿದ್ದೆ? ಏನಿಲ್ಲ, ಇಲ್ದಿದ್ರೆ ನನ್ನ ಬದುಕಕ್ ಆಗಲ್ಲ ತ್ರಿಶೂಲ್. ನೀನ್ ಬಂದಿದ್ಯಲ್ವಾ, ನಿಮ್ಗೆ ಯಾವ ಸಮಸ್ಯೆನೂ ಇಲ್ಲ, ಏನ್ ಬಂದ್ರು ಎದುರಿಸ್ತೀನಿ ನಾನು. ನಮಸ್ಕಾರ ಮೇಡಮ್. ನಮಸ್ತೆ, ಯಾರ್ ನೀವು? ಶಿವಾನಿ ಮೇಡಮ್ ಬರಕ್ ಹೇಳಿದ್ರು. ಓ ಹೌದಾ, ಕೂತ್ಕೊಳ್ಳಿ. ಮಧುಮತಿ, ಶಿವಾನಿನ ಕರಿಯಮ್ಮ. ಮಧುಮತಿ, ಅವ್ರಿಗೊಂದ್ ಕಪ್ ಕಾಫಿ ತಂದು ಕೊಡಮ್ಮ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಶಿವಾನಿ, ಯಾರಮ್ಮ ಇವರು? ಇವರು ವಧುವರರು ಹುಡ್ಕೊಡೋರು. ಒಬ್ಳಿಗೆ ಗಂಡು ಹುಡುಕ್ಬೇಕಾಗಿತ್ತು, ಅದಕ್ಕೆ ಕರೆಸ್ತೆ ಅಜ್ಜಿ. ಯಾರಿಗಮ್ಮ ಗಂಡು? ಅದೇ ಅಜ್ಜಿ, ವಾಸುದೇವ ಆಚಾರ್ಯರಿದಾರಲ್ಲ, ಅವ್ರ ಮಗಳಿಗೆ. ಇವಳಿಗೆ ಬೇಕಾದಷ್ಟು ತಲೆ ನೋಡಿ
ಇದ್ರ ಮಧ್ಯೆ ವಾಸುದೇವಾಚಾರ್ಯರ ಮಗಳಿಗೆ ಗಂಡು ನೋಡ್ತಾ ಇದ್ದೀನಿ ಅಂತಿದ್ದಾಳಲ್ಲ, ಏನಿವ ಉದ್ದೇಶ? ಮೇಡಮ್, ನೀವು ಹೇಳ್ದಾಗೆ ಅವ್ರು ಒಳ್ಳೆ ಮನ್ತಂದವರು, ಅದಕ್ಕೆ ಒಂದಿಷ್ಟು ಒಳ್ಳೆ ಗಂಡು ಸಿಕ್ಕಿದ್ದಾರೆ. ಒಳ್ಳೆ ಮನೆತನ ಅಂದ್ರೆ ಸಂಪ್ರದಾಯಿಸ್ತು ಮೇಡಮ್, ಅವರು ಜಾತಕ ಕೇಳ್ತಾರೆ. ನಿಮ್ ಹುಡುಗಿ ಜಾತಕ ಸ್ವಲ್ಪ ಕಳಿಸೋ ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಯ್ತಾಯ್ತು, ನಾನು ವ್ಯವಸ್ಥೆ ಮಾಡ್ತೀನಿ, ಆಮೇಲೆ ಹುಡುಗಿ ಫೋಟೋ ನಿಮಗೆ ತಲುಪಿಸ್ತೀನಿ. ಸರಿ ಮೇಡಮ್. ನಿಮ್ ಬೇರೆ ಏನಾದ್ರೂ ಕಂಡೀಷನ್ ಇದೆಯಾ? ಹುಡುಗ ತುಂಬಾ ಒಳ್ಳೆಯವನಾಗಿರ್ಬೇಕು, ಹೆಣ್ಣಿಗೆ ಗೌರವ ಕೊಡಬೇಕು, ಒಟ್ಟಿನಲ್ಲಿ ಒಳ್ಳೆ ವ್ಯಕ್ತಿತ್ವದವನಾಗಿರ್ಬೇಕು ಅಷ್ಟೇ. ಆಯ್ತು ಮೇಡಮ್, ಅದ್ರ ತಕ್ಕನಾಗೆ ಒಳ್ಳೆ ಗಂಡು ನೋಡ್ತೀನಿ. ಸರಿ, ಆಮೇಲೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಗಂಡು ಹುಡುಕಿ, ಬೇಗ ಮದುವೆ ಆಗ್ಬೇಕು ಅಷ್ಟೇ. ಸರಿ ಮೇಡಮ್, ನಾನು ಬರ್ತೀನಿ. ಸರಿ. ಶಿವಾನಿ, ಏನಮ್ಮ ಆದಷ್ಟು ಬೇಗ ಮದುವೆ ಅಂತ ಹೇಳ್ತಾ ಇದ್ದೆ, ಏನದು? ಹೌದಮ್ಮ, ಆ ಹುಡುಗಿ ನನಗೆ ಪ್ರತಿಕ್ ಸಹಾಯ ಮಾಡ್ತಾ ಇದ್ದಾಳೆ. ಬರೀ ಅವಳಿಂದ ಸಹಾಯ ತಗೊಂಡ್ರೆ ಏನ್ ಚೆನ್ನಾಗಿರುತ್ತೆ, ಅದಕ್ಕೆ ಪ್ರತಿಯಾಗಿ ನಾನು ಏನಾದ್ರೂ ಉಪಕಾರ ಮಾಡ್ಬೇಕಲ್ವಾ? ಅದಕ್ಕೆ ಅವಳ ಮದ್ವೆ ಮಾಡಿಸೋ ಜವಾಬ್ದಾರಿ ತಗೊಂಡಿದ್ದೆ. ಒಳ್ಳೇದಮ್ಮ, ಅವರು ತಲತಲಾಂತರದಿಂದ ನಮ್ಮ ಮನೆ ದೇವ್ರನ್ನ ಪೂಜೆ ಮಾಡ್ತಾರೆ, ನೋಡ್ಕೋತಾ ಇದ್ದಾರೆ. ಅವರ ಆಶೀರ್ವಾದದಿಂದನೇ ನಮಗೆ ಇಷ್ಟೊಂದು ಶ್ರೀಮಂತಿಕೆ ಸಿಕ್ಕಿರೋದು. ಪಾಪ, ಒಂದು ಬಡ ಹುಡುಗಿಗೆ ಮದ್ವೆಗೆ ನಾವು ಸಹಾಯ ಮಾಡಿದ್ರೆ ಪುಣ್ಯ ಸಿಗುತ್ತೆ, ಮತ್ತೆ ಅವರ ಋಣವನ್ನು ಕೂಡ ನಾವು ಸ್ವಲ್ಪ ತೀರಿಸಿದಾಗೂ ಆಗುತ್ತೆ. ಈ ವಯಸ್ಸಲ್ಲಿ ಪ್ರೀತಿ ಅನ್ನೋದು ಎಲ್ಲರ ಮನಸ್ಸಲ್ಲಿ ಬರೋ ಭಾವನೆ, ಅವ್ರ ಮನಸ್ಸಲ್ಲೂ ಬಂದಿದೆ ಅಷ್ಟೇ. ಯಾರ ಮನಸ್ಸಲ್ಲೂ ಬಂದಿಲ್ಲ, ಅವನ ಮನಸ್ಸಲ್ಲಿ ಅದ್ಯಾವುದೋ ವಿಕೃತ ಭಾವನೆ ಇದೆ ಅಷ್ಟೇ. ಇನ್ನ ಮಯೂರಿಗಂತೂ ಅವನ ಮೇಲೆ ಪ್ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಪ್ರೀತಿ ಯಾರ ಅಪ್ಪನಿಗೂ ಕಾಯ್ಬೇಕಾಗಿಲ್ಲ ಮೇಡಮ್, ನೀವು ಸುಮ್ನೆ ಅವ್ರ ವಿಚಾರದಲ್ಲಿ. ನೋಡಿ, ನೀವ್ ಇಲ್ಲಿಗೆ ಬಂದಿರೋದು ಯಾವ ವಿಚಾರಕ್ಕೆ? ಮನೇಲಿ ನಡೀತಾ ಇರೋ ಗೊಂದಲಗಳಿಗೆ ಉತ್ತರ ಹುಡ್ಕೋಕೆ. ಕಾಣೆ ಆಗಿರೋ ನನ್ನ ತ್ರಿಶೂಲ್ನ ಹುಡ್ಕೊಂಡ್ ಬರೋಕೆ. ನಿಮ್ಮ ಕೆಲಸ ಏನಿದೆಯೋ ಅಷ್ಟು ಮಾಡಿ, ಆ ಹುಡುಗಿನ ಮದ್ವೆ ಮಾಡಿಕೊಡೋ ಜವಾಬ್ದಾರಿ ನಂದು. ಸರ್ವಗುಣ ಸಂಪನ್ನ, ಸುಂದರ, ಈಡು ಜೋಡು ಸರಿಯಾಗಿರೋನನ್ನೇ ನೋಡಿ ಮದ್ವೆ ಮಾಡಿಕೊಡೋದು ನನ್ನ ಜವಾಬ್ದಾರಿ, ಅದು ನನ್ನ ಸದ್ಯದ ಗುರಿ. ಈಗ ನಿಮ್ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಹೋಗಿ, ನನ್ನ ಕೆಲಸಕ್ಕೆ ಅಡ್ಡ ಬರಬೇಡಿ. ಆಯ್ತು. ದಿನದಿಂದ ದಿನಕ್ಕೆ ನಾವು ಮುಂದೆ ಸಾಗಬೇಕಾಗಿರೋ ದಾರಿ ಕಠಿಣ ಆಗ್ತಾ ಇದೆ. ಅಷ್ಟೇ ಅಲ್ಲ, ಮನೆಗೆ ಬಂದಿರೋ ಆ ಸ್ತ್ರೀ ಮತ್ತೆ ಶಿವಾನಿ ನಡುವೆ ಏನೋ ಗುಟ್ಟಾಗಿ ಮಾತುಕತೆ ನಡೀತಾ ಇದೆ ಅಂತ ನನ್ನ ಅನುಮಾನ. ನಾನು ಧನಂಜಯನ ವೇಷದಲ್ಲಿರೋ ದಿಗ್ವಿಜಯ ಅಂತ ಅವರಿಗೆ ಅನುಮಾನ ಬಂದ್ರು ಅವ್ರು ಯಾಕೆ ಮೌನವಾಗಿದ್ದಾರೆ? ಅವ್ರ ನೋಟ, ಮಾತುಕತೆ ಎಲ್ಲ ಕೇಳ್ತಾ ಇದ್ರೆ ನನ್ನ ಎದೆ ಜಲ್ ಅಂತ ಇದೆ. ಗುರುಗಳೇ, ನೀನೇ ದಿಗ್ವಿಜಯ ಅಂತ ಅನುಮಾನ ಬಂದ ಮೇಲೂ ಅವ್ರು ಸುಮ್ಮನಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಿನ್ನ ಸಾಯಿಸೋದಕ್ಕೆ ಅವ್ರಿಗೆ ಯಾವುದೇ ಯೋಚನೆ ಇಲ್ಲ ಅಥವಾ ಯಾವುದೇ ತಡೆ ಅವ್ರಿಗೆ ಎದುರಾಗ್ತಾ ಇರಬಹುದು. ಇಂಥ ಸಮಯದಲ್ಲಿ ನಾವು ಏನು ಮಾಡದೆ ಗುರುಗಳೇ, ನೀವು ಮಹಾಬಹಿ, ಮಹಾಶಕ್ತಿವಂತರು, ಯಾವ್ದಾದ್ರು ಒಂದು ಸಮಸ್ಯೆ ಇದ್ದಕ್ಕಿದ್ದಾಗ ಬಂತು ಅಂತಂದ್ರೆ ಅದಕ್ಕೆ ಪರಿಹಾರ ಇದೆ, ಅದರಿಂದ ಹೇಗೆ ತಪ್ಪಿಸ್ಕೋಬೇಕು ಅಂತ ನಿಮಗೆ ಗೊತ್ತು. ಆದ್ರೆ ನನ್ನ ಪರಿಸ್ಥಿತಿ ಹಾಗಿಲ್ಲ, ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತ ಭಯದಲ್ಲಿ ಬದುಕೋ ಹಾಗಾಗಿದೆ. ಇಷ್ಟ ಮೇಲೆ ಆ ಶಿವಾನಿ ಅದೇನೋ ವ್ರತ ಶುರು ಮಾಡಿದ್ದಾರೆ, ಸುಮಂಗಲಿ ವ್ರತ ಅಂತ. ವ್ರತ ಮಾಡೋದು ಹಾಗಿರ್ಲಿ, ಅದನ್ನ ಬಿಟ್ಟು ಆ ಪೂಜಾರಿ ಮಗಳಿಗೆ ಮದುವೆ ಮಾಡಿಸ್ತೀನಿ ಅಂತ ಹೊರಟಿದ್ದಾರೆ. ಸರಿ, ಒಪ್ಕೊಳ್ತೀನಿ, ತಲ ತಲಾಂತರದಿಂದ ಪೂಜಾರಿಗಳು ನಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಸರಿ, ಆದ್ರೆ ಇವಳೆ ಯಾಕೆ ಅವ್ರ ಮಗಳಿಗೆ ಗಂಡನ ನೋಡ್ಬೇಕು? ಇವಳೆ ಯಾಕೆ ಮುಂದೆ ನಿಂತು ಅವ್ರ ಮಗಳಿಗೆ ಮದುವೆ ಮಾಡಿಸ್? ಏನು ಇವಳ ಉದ್ದೇಶ? ಆ ಹುಡುಗಿ ಬಗ್ಗೆ ಒಳ್ಳೆ ಭಾವನೆ ಬಂದಿರಬಹುದು. ಹಾಗಲ್ಲ ಗುರುಗಳೇ, ಒಂದ್ಸಲ ನೀವೇ ಹೇಳಿದ್ರಿ, ನೆನಪಿದೆಯಾ? ನಾಗಲೋಕದವರು ತಮ್ಮ ಉದ್ದೇಶ, ತಮ್ಮ ಸ್ವಾರ್ಥ ಬಿಟ್ಟು ಬೇರೆ ಯಾವ ವಿಷಯಗಳ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ. ಹೀಗಿರುವಾಗ ಇವಳು ಬಂದಿರೋ ಉದ್ದೇಶ ಬೇರೆ, ಮತ್ತೆ ಈ ಕೆಲಸ ಯಾಕೆ ಮಾಡ್ತಿದ್ದಾಳೆ? ಯೋಚನೆ ಮಾಡಬೇಕಾಗಿರೋ, ಇದ್ರಲ್ಲೇನೋ ಮರ್ಮ ಅಡಗಿದೆ, ಇದನ್ನ ಕಂಡುಹಿಡಿಯಲೇಬೇಕು. ನಮ್ಮ ಮೇಲೆ ಅನುಮಾನ ಬಂದರೂ ಸುಮ್ಮನೆ ಇರೋ ಆದಿಶೇಷ, ಆ ಸ್ತ್ರೀ ಮತ್ತೆ ಶಿವಾನಿ ಒಂದೇ ಕಡೆ ಇರೋದು, ಹಾಗೆ ಈ ಮದುವೆ ತಯಾರಿ, ಇದನ್ನೆಲ್ಲ ನೋಡ್ತಾ ಇದ್ರೆ ಇದ್ರ ಹಿಂದೆ ಯಾವುದೋ ಒಂದು ಮರ್ಮ ಖಂಡಿತ ಇದೆ ಗುರುಗಳೇ.
ಕಂಡು ಹಿಡಿಯೋಣ ದಿಗ್ವಿಜಯ, ಕಂಡು ಹಿಡಿಯೋಣ. ಎಲ್ಲ ಶತ್ರುಗಳು ಒಟ್ಟಿಗೆ ಇದ್ದಾರೆ, ಒಟ್ಟಿಗೆ ಇದ್ರು ಒಬ್ರಿಗೊಬ್ರು ಮಾತಾಡ್ತಾ ಇದ್ದಾರೆ, ಏನೋ ಒಂದು ಸಂಚು ಮಾಡ್ತಾ ಇದ್ದಾರೆ. ಅಂದ್ರೆ ನಾಗಮಣಿಗೆ ಸಂಬಂಧಪಟ್ಟ ವಿಚಾರವೇ ಇರಬೇಕು, ಕಂಡು ಹಿಡಿಯೋಣ. ಓಂ ಜ್ವಾಲಮಾಲ. ರುಂಡಮಾಲಿನ್ಯೇ ನಮಃ, ರಕ್ತೇಶ್ವರಿಯೇ ನಮಃ, ರಕ್ತಪ್ರಿಯಾಯೇ ನಮಃ. ಮಹಾಶಕ್ತಿಯನ್ನು ಕರುಣಿಸು, ಮಹಾಶಕ್ತಿಯನ್ನು ಕರುಣಿಸು. ಗುರುಗಳೇ. ಏನು ದಿಗ್ವಿಜಯ? ಗುರುಗಳೇ, ಏನೋ ಅವಾಂತರ ಆಗಿದೆ, ಯಾವುದೋ ದುರಂತ ಕಾದಿದೆ ಅಂತ ಅನಿಸ್ತಾ ಇದೆ. ಮನೆಗೆ ಬಂದಿರೋ ಹೆಂಗಸು ಮೃತ್ಯು ರೂಪದಲ್ಲಿ ನನ್ನ ಸಾವಿಗಾಗಿ ಕಾಯ್ತಾ ಇರೋ ಮೃತ್ಯು ದೇವತೆ ಅಂತ ಅನಿಸ್ತಾ ಇದೆ. ನನಗೆ ಏನ್ ಹೇಳ್ತೀರ ದಿಗ್ವಿಜಯ? ಮಹಾಶಕ್ತಿ ನನ್ನನ್ನು ಆವರಿಸಿರುವ ಈ ಸಮಯದಲ್ಲಿ ಸಾವಿನ ಮಾತನ್ನು ಏಕೆ ಆಡುತ್ತಿರುವೆ? ನಿನ್ನ ಮನೆಗೆ ಬಂದಿರುವ ಹೆಂಗಸು ಯಾರನ್ನು ತಿಳಿಯುವುದು ಈಗ ಇನ್ನೂ ಸುಲಭ. ಮಹಾಶಕ್ತಿ ನನ್ನನ್ನು ಆವರಿಸಿದೆ. ಗುರುಗಳೇ, ಹಾಗಾದ್ರೆ ಈಗ ಏನ್ ಮಾಡೋದು? ಹೇಗಾದ್ರೂ ಸರಿ, ಏನಾದ್ರೂ ಮಾಡಿ ಅವಳನ್ನ ಇಲ್ಲಿಗೆ ಕರ್ಕೊಂಡು ಬರ್ಲ. ಬೇಡ ಬೇಡ, ಅವಳು ಯಾರೆಂದು ತಿಳಿಯದೆ ನನ್ನ ಪರದಿಯೊಳಗೆ ಅವಳು ಬರುವುದು ನಮಗೆ ಅಪಾಯ. ಬಂದರೂ ಬರಬಹುದು. ಹಿಂದೆ ನಾವು ಎಣಿಸಿದಂತೆ ಅವಳಿಗೆ ದೈವಿ ಶಕ್ತಿ ಇದ್ದರೆ ಪ್ರಾಣಕ್ಕೆ ಕುರಿತಾಗಬಹುದು. ನಿನ್ನ ಮನೆಗೆ ಮನೆಗೆ ಬಂದವರು ಎಲ್ಲ ಸತ್ಯ ಹೇಳಿ ಅಲ್ಲೇ ಉಳಿದುಕೊಂಡವರು. ಚಿತ್ರಪಟ ತೆಗೆಯಲು ಹೋದಾಗ ಮಾಯವಾದವರು. ಮಾಯಾವಿ ಹೆಣ್ಣನ್ನು ನಮ್ಮ ಮಾಯಾ ಜಾಲದ ಮೂಲಕವೇ ಕಂಡು ಹಿಡಿಯಬೇಕು. ವಜ್ರವನ್ನು ವಜ್ರದಿಂದಲೇ ಕತ್ತರಿಸುವ ನಡಿ ದಿಗ್ವಿಜಯ. ಬೇಡ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನಗೆ ಅರ್ಥ ಆಗ್ತಿದೆ ಮಯೂರಿ, ನಾನಿನ್ನ ನನ್ನ ಪ್ರಾಣದಷ್ಟೇ ಅದಕ್ಕೂ ಹೆಚ್ಚು ಪ್ರೀತಿಸ್ತಾ ಇದ್ದೇನೆ. ನಾನು ಯಾವ ಜಾತಕನು ಯಾವ ಕಂಟಕನು ನಂಬೋದಿಲ್ಲ. ನೀವ್ ನಂಬಲ್ಲ ಅಂದ್ರು ಜಾತಕ ಸುಳ್ಳಾಗಲ್ಲ, ಕಣ್ಣೆದ್ರಿಗಿರೋ ಕಂಟಕ ತಪ್ಪಲ್ಲ. ನಿನ್ನ ಪ್ರೀತಿಸ್ತಾ ಇದ್ರು, ನನ್ನಿಂದ ದೂರ ಆಗಕ್ಕೆ ಇಂತ ಮಾತು ಯಾಕೆ ಮಯೂರಿ? ನಾ ನಿಮ್ಮನ್ನ ಪ್ರೀತಿಸ್ತಾ ಇಲ್ಲ. ಸುಳ್ಳು ಮಾತಷ್ಟೇ ಸುಳ್ಳು. ನಿಮ್ ಕಣ್ಣು ಹೇಳ್ತಿದೆ ನೀವ್ ನನ್ನ ಪ್ರೀತಿಸ್ತಾ ಇದ್ದೀರಾ ಅಂತ. ನಾನ್ ನಿಮ್ ಮನೆ ಹತ್ರ ಬಂದ್ ಹೋದ್ಮೇಲೆ ನೀನ್ ನನ್ನ ಹುಡುಕ್ತಾ ಇದೀಯಲ್ಲ, ಅವತ್ತೇ ಗೊತ್ತಾಯ್ತು ನೀನ್ ನನ್ನ ಪ್ರೀತಿಸ್ತಿದ್ಯಾ ಅಂತ. ನೀನ್ ನನ್ನ ಪ್ರೀತಿಸ್ತಾ ಇದ್ರು ಪ್ರೀತಿಸ್ತಾ ಇಲ್ಲ ಅಂತ ಯಾಕೆ ಸುಳ್ಳು ಹೇಳ್ತಿದ್ಯಾ? ನಾನಂದ್ರೆ ನಿನಗೆ ಇಷ್ಟ ತಾನೆ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಒಂದೇ ಒಂದ್ಸಲ ಹೇಳು ಮಯೂರಿ, ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಒಂದೇ ಒಂದ್ಸಲ ಹೇಳು. ನನಗ್ ಸುಳ್ಳು ಹೇಳಕ್ ಬರಲ್ಲ. ಇನ್ನೊಬ್ರು ಮನ್ಸಿಗೆ ಬೇಜಾರಾಗುತ್ತೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನನ್ ಸತ್ಯ ಹೇಳ್ದೇ ಇರ್ಬೋದು, ಆದ್ರೆ ನಾನು ಯಾವತ್ತು ಸುಳ್ಳು ಹೇಳ್ದವಳಲ್ಲ. ಮತ್ ಯಾಕೆ ಇವತ್ ಮಾತ್ರ ಹೇಳ್ತಾ ಇದ್ಯಾ ನನ್ನನ್ನ ಪ್ರೀತಿಸ್ತಿಲ್ಲ ಅನ್ನೋ ಸುಳ್ಳು ಯಾಕೆ ಮಯೂರಿ? ನಿಮ್ ಹಾಗೆ ಯಾರೋ ಒಬ್ರು ಬಂದು ಭಯ ಹುಟ್ಸೋ ತರ ಮಾಡಿ ಆಮೇಲೆ ಆ ಭಯನ್ ದೂರ ಮಾಡಿ ಪ್ರೀತಿಸ್ತೀನಿ ಅಂದ್ರೆ ಪ್ರೀತಿಸ್ತೇ ಇರಕ್ಕಾಗತ್ತಾ?
ಮನ್ಸು ನೀವೇ ಬೇಕು ಅಂತಿತ್ತು. ನನಗ್ ಗೊತ್ತಿಲ್ದಿರೋ ಹಾಗೆ ನಾ ನಿಮ್ಮನ್ನ ಪ್ರೀತಿಸಕ್ ಶುರು ಮಾಡ್ಬಿಟ್ಟೆ. ಆದ್ರೆ ನಾನೇನ್ ಮಾಡ್ಲಿ, ನಮ್ದು ಇಲ್ಲಿಗೆ ಮುಗ್ದೋಗೋ ಪ್ರೀತಿ, ಮುಂದಕ್ಕೆ ನಡೀದೇ ಇರೋ ಪ್ರೀತಿ, ಈ ಪ್ರೀತಿನ ನಾವಿಬ್ರು ಮರಿಬೇಕು. ಯಾಕೆ ಮಯೂರಿ? ಹೇಳದ್ನಲ್ವಾ, ನನ್ ಜಾತಕ ದುರಂತ ಜಾತಕ ಅಂತ. ಅದಕ್ಕೆ ನನ್ನ ಮರ್ತ್ ಬಿಡಿ ಅಂತಿರೋದು. ನಮ್ಮ ಮನೇಲಿ ನನಗ್ ಗಂಡ್ ನೋಡ್ತಾ ಇದಾರೆ, ಅವನ್ ಜೊತೆ ಮದ್ವೆ ಆಗುತ್ತೋ ಇಲ್ವೋ ನನಗ್ ಗೊತ್ತಿಲ್ಲ. ಆದ್ರೆ ನಮ್ಮಪ್ಪ ಹೇಳೋ ಮಾತನ್ನ ನಾನ್ ಕೇಳ್ಬೇಕು. ದಯವಿಟ್ಟು ನನ್ನ ಮರ್ತ್ ಬಿಡಿ. ನೀವೆಲ್ಲ ಇದ್ರು ಸಂತೋಷವಾಗಿರ್ಬೇಕು. ನೀವ್ ಸಂತೋಷವಾಗಿದ್ದೀರ ಅಂತ ನನಗ್ ಗೊತ್ತಾದ್ರೆ ನಾನು ಖುಷಿಯಾಗಿರ್ತೀನಿ. ನನ್ನ ಈ ಜನ್ಮಕ್ಕೆ ಇಷ್ಟು ಸಾಕು. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ಆಚಾರ್ಯರೇ, ಈ ಜಾತಕದ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ನನ್ನ ಮಗಳದ್ದು ಅಮೃತ ವರ್ಷಿಣಿ ಶಕ್ತಿ ಇರೋ ಜಾತಕ. ಸತ್ತವರನ್ನು ಕೂಡ ಬದುಕಬಹುದು ಅಂತ ಶಾಸ್ತ್ರ ಹೇಳುತ್ತೆ. ಆದ್ರೆ ಆ ಶಕ್ತಿ ಅವಳಿಗೆ ಒಲಿದು ಬರಬೇಕಾದ್ರೆ ಅವಳ ಮದುವೆ ಆಗಬೇಕು. ನನ್ನ ಮಗಳನ್ನು ಮದುವೆ ಆಗುವ ಗಂಡು ಹುಬ್ಬ ನಕ್ಷತ್ರ ಅಮೃತ ಗಳಿಗೆನೆ ಹುಟ್ಟಿರಬೇಕು. ಇಲ್ಲಾಂದ್ರೆ ನನ್ನ ಮಗಳ ಹೆಸರಲ್ಲಿ ಮರಣಗಳೇ ನಡೆದು ಹೋಗುತ್ತೆ. ನಮ್ಮ ತಂದೆನೂ ಜ್ಯೋತಿಷ್ಕರೇ, ಎಷ್ಟೋ ಜಾತಕ ನೋಡಿದ್ದಾರೆ, ಬರೆದಿದ್ದಾರೆ. ನಾನು ಎಷ್ಟೋ ಜಾತಕ ನೋಡಿದ್ದೀನಿ, ಬರೆದಿದ್ದೀನಿ. ಆದರೆ ಈ ಥರದ ಜಾತಕ ನಾನೆಂದು ನೋಡೇ ಇಲ್ಲಮ್ಮ. ಇವಳಿಗೆ ಮೊದಲು ಈ ಸಮಸ್ಯೆ ಇರಲಿಲ್ಲ. ಮದುವೆ ಗಂಡು ಗೊತ್ತಾದ್ಮೇಲೆ ಗ್ರಹಗತಿಗಳು ಬದಲಾಗಿ ಈ ಸಮಸ್ಯೆ ಪ್ರಾರಂಭ ಆಗಿದ್ದು. ಪರಿಹಾರ ಕ್ರಿಯೆಗಳನ್ನು ಮಾಡಿದರೂ ಕೂಡ ಅದರಿಂದ ಸಮಸ್ಯೆ ಆಯ್ತೇ ಹೊರತು ಪರಿಹಾರ ಸಿಕ್ಕಲಿಲ್ಲ. ನನ್ನ ಮಗಳ ಜಾತಕದ ಪ್ರಕಾರ ಈ ವಯಸ್ಸಿನಲ್ಲಿ ಅವಳ ಕಂಟಕ ದೂರ ಆಗೋ ಸಮಯ. ನನ್ನ ಮಗಳ ಜೀವನದಲ್ಲಿ ಒಬ್ಳು ಹೆಣ್ಮಗಳು ಬರ್ತಾಳೆ, ಅವಳಿಂದ ನನ್ನ ಮಗಳಿಗೆ ಎಲ್ಲ ಒಳ್ಳೇದಾಗುತ್ತೆ, ಪರಮೇಶ್ವರನ ವರಪ್ರಸಾದ ಸಿಗುತ್ತೆ ಅಂತ ಜಾತಕದಲ್ಲಿದೆ. ಆದರೆ ಅದು ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ಲ. ಯೋಚನೆ ಮಾಡ್ಬಿಡಿ ಆಚಾರ್ಯರೇ, ಎಲ್ಲ ಸರಿ ಹೋಗೋ ಸಮಯ ಬಂದಾಯ್ತು. ಮದ್ವೆ ಜವಾಬ್ದಾರಿ ನಾನ್ ತಗೊಂಡಿದ್ದೀನಲ್ಲ, ಇನ್ ಮದ್ವೆ ಆಯ್ತು ಅಂತಾನೆ ಅನ್ಕೊಳ್ಳಿ. ಅಷ್ಟಾದ್ರೆ ತುಂಬಾ ಸಂತೋಷ ನಮ್ಮ. ಆದ್ರೆ ಸಮಸ್ಯೆ ಅದಲ್ಲ, ಇನ್ನು ಉಳಿದಿರೋದು ಕೇವಲ 30 ದಿವಸ. ಅಷ್ಟರಲ್ಲಿ ನನ್ನ ಮಗಳ ಮದ್ವೆ ಆಗ್ಬೇಕು. ಅಷ್ಟರಲ್ಲಿ ಮದ್ವೆ ಆಗ್ಲಿಲ್ಲ ಅಂದ್ರೆ ಮುಂದೆ ಆಗೋ ಸಾಧ್ಯತೆನೇ ಇಲ್ಲ. ಈ 30 ದಿನಗಳಲ್ಲಿ ಹುಬ್ಬ ನಕ್ಷತ್ರದ ಅಮೃತ ಗಳಿಗೆ ಹುಟ್ಟಿರೋ ವರನ್ ಜೊತೆ ನನ್ನ ಮಗಳ ಮದುವೆ ಮಾಡೋದು ಅಷ್ಟು ಸುಲಭ ಅಲ್ಲ. ಈ 30 ದಿನಗಳು ನನ್ನ ಮಗಳ ಪಾಲಿಗೆ ಬಹಳ ಮುಖ್ಯವಾದ ದಿನಗಳು. ಅಷ್ಟರಲ್ಲಿ ಅವಳು ಮದುವೆ ಆದ್ರೆ ಆಗಬೇಕು, ಇಲ್ಲ ಅಂದ್ರೆ ಅವಳು. ಹಾಗೇನೆ ಜಾತಕ ಹುಡುಕೋದಕ್ಕೂ ಒಂದು ವೆಬ್ಸೈಟ್ ಇದೆ. ಅಲ್ಲಿ ಕೆಲಸ ಮಾಡೋರು ನನಗೆ ಗೊತ್ತು, ಅವ್ರನ್ನ ವಿಚಾರಿಸ್ತೀನಿ. ಈಗ ಜಾತಕದ ಬಗ್ಗೆ ಏನ್ ಕೇಳಬೇಕು ಅಂತಿದ್ದೀರಾ? ಅದೇ, ಮಕ ನಕ್ಷತ್ರ ಅಮೃತ ಗಳಿಗೆ ಹುಟ್ಟಿರೋ ಹುಡುಗಿಗೆ ಹುಬ್ಬ ನಕ್ಷತ್ರ ಅಮೃತ ಗಳಿಗೆ ಹುಟ್ಟಿರೋ ಹುಡುಗನೇ ಆಗ್ಬೇಕಂತೆ. ನಮ್ಮ ಹತ್ರ ಜಾಸ್ತಿ ದಿನ ಇಲ್ಲ, ಇನ್ನು 30 ದಿನದೊಳಗೆ ಅವಳ ಮದುವೆ ಆಗ್ಲೇಬೇಕು. ಹೌದಾ? ಓ ನಿಮಿಷ ಇರಿ. ಹಾಯ್ ದೀಕ್ಷಿತ್. ಏನಿಲ್ಲ, ಒಂದ್ ಜಾತಕ ಕಳಿಸ್ತೀನಿ, ಅದಕ್ಕೆ ಮ್ಯಾಚ್ ಆಗುವಂತ ಒಬ್ಬ ಹುಡುಗನ ಜಾತಕ ಬೇಕು. ಹುಡುಕ್ತೀಯಾ? ಮಕ ನಕ್ಷತ್ರ ಅಮೃತ ಗಳಿಗೆ ಹುಟ್ಟಿರೋ ಹುಡುಗಿಗೆ ಹುಬ್ಬ ನಕ್ಷತ್ರ ಅಮೃತ ಗಳಿಗೆ ಹುಟ್ಟಿರೋ ಹುಡುಗ ಬೇಕು. ಯಾರಾದ್ರೂ ಇದ್ರೆ ನೋಡಿ, ತುಂಬಾ ಅರ್ಜೆಂಟ್ ಇದೆ. ಓಕೆ ಓಕೆ, ಬಾಯ್. ಡೋಂಟ್ ವರಿ ಶಿವಾನಿ ಅವರೇ, ಈಗ ನಾನು ಮಾತಾಡದ್ನಲ್ಲ,
ಅವ್ರದ್ದು ಇಂಡಿಯಾದಲ್ಲೇ ಅತಿ ದೊಡ್ಡ ಮ್ಯಾಟ್ರಿಮೋನಿ ಸರ್ವಿಸ್. ಇವ್ರ ಹತ್ರ ಇಂಟರ್ನ್ಯಾಷನಲ್ ಕಾಂಟ್ಯಾಕ್ಟ್ಸ್ ಇದೆ, ಹಾಗೆ ಕೋಟ್ಯಾಂತರ ಜಾತಕಗಳು ಇದೆ. ಈಗ ನಾವು ಡೀಟೇಲ್ಸ್ ಕೊಟ್ವಲ್ಲ, ಅದನ್ನ ಅವ್ರ ಸಿಸ್ಟಮ್ ಅಲ್ಲಿ ಹಾಕಿ ಹುಡುಕ್ತಾರೆ. ಹಾಗೆ ಅವ್ರು ಏನ್ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ ಅಂತೆಲ್ಲ ಕಣ್ಣು ಹಿಡಿದು ಅವ್ರು ಡೀಟೇಲ್ಸ್ ಕೊಡ್ತಾರೆ. ಯು ಡೋಂಟ್ ವರಿ. ಓ ದೀಕ್ಷಿತ್ ಹೇಳಿ. ಹೌದಾ, ಸಿಕ್ಬಿಡ್ತಾ ಮ್ಯಾಚ್ ಆಗೋ ಹುಡುಕ ಸಿಕ್ಬಿಡ್ನ? ಓ ವೆರಿ ನೈಸ್. ಥ್ಯಾಂಕ್ ಯು ಥ್ಯಾಂಕ್ ಯು, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹಾ ಬಾಯ್. ನೋಡಿ ಶಿವಾನಿ ಅವರೇ, ಅದೇ ಜಾತಕದ ಹುಡುಗ ಸಿಕ್ಬಿಟ್ನಂತೆ. ಅವ್ರು ಇತ್ತೀಚೆಗಷ್ಟೇ ರಿಜಿಸ್ಟರ್ ಮಾಡ್ಕೊಂಡ್ರಂತೆ. ನೋಡಿ ಎಂತ ಟೈಮಿಂಗು. ಬನ್ನಿ, ಇಲ್ಲಾದ್ರೂ ಸಂತೋಷವಾಯ್ತಾ? ನೀನು ಹುಡುಕ್ತಾ ಇರೋ ಜಾತಕದ ಗಂಡೇ ಸಿಗ್ತಾನೆ ಆಯ್ತಾ? ಅಲ್ಲ, ಇದನ್ನೆಲ್ಲ ಇಷ್ಟೊಂದು ಸುಲಭವಾಗಿ ಹೇಗೆ ಕಂಡಿಡಿದ್ರಿ ನೀವು? ಕಣ್ಣು ಹಿಡಿಯೋದೇ ನನ್ನ ಕೆಲಸ ಅಲ್ವಾ? ಏನೇ ಆದರೂ ಪೊಲೀಸ್ ಆಫೀಸರ್ ಕಣ್ಣು ಹಿಡಿಲೇಬೇಕು. ಅರ್ಧಾಂಗೀ ನಾನೆನ್ನ ಸಹಭಾಗಿ ನೀತಾನೇ ದೊರೆಸಾನಿ ನಾನೆನ್ನ ಅಭಿಮಾನಿ. ಒಲಿದು ಬಣೆಯೇ ಜೋಡಿ ನಯನಗಳ ಜೇನ ಗಡಿಗೆಯೊಳು ಇಳಿದ ಇರುವೆ ಥರ ಸಿಲುಕಿರುವೆ ಮರಳು ವಾಸೆ ಇಲ್ಲ ನನಗೆ. ಅತಿಶಯದಿ ಜನಿಸಿ ವರುಷಗಳು ಉರುಳಿ ತೆರಳಿದರು ಬಾಳ ಪರ್ಣದಲ್ಲಿ ಮೊಗಲಿನದು ನೆನಪಲ್ಲುಳಿದು ಬಿಡಲಿ ಕೊನೆಗೆ. ಬೇರಾರೆ ಹೂ ಸಿಗದ ಈ ಜೀವನ ಮಳೆ ಸುರಿದ ನೆಲದ ನಮಸ್ಕಾರ ಗುರುಗಳ. ನಂದಿ ಬಾ ಬಾ, ನೀನು ಬಂದೇ ಬರುತ್ತೀಯ ಎಂದು ನಿರೀಕ್ಷೆ ಮಾಡಿದ್ದೆ, ಆದರೆ ಇಷ್ಟು ತಡವಾಗಿ ಬರುತ್ತೀಯ ಎಂದು ನಿರೀಕ್ಷಿಸಲಿಲ್ಲ. ಮನೆಯಲ್ಲಿ ಎಲ್ಲರಿಗೂ ನಿನ್ನ ಮೇಲೆ ಅನುಮಾನ, ನಿನ್ನ ತಲೆಯಲ್ಲಂತೂ ಅನುಮಾನದ ಹುತ್ತ, ತಲೆಯಲ್ಲಿ ಅನುಮಾನವನ್ನು ಬಚ್ಚಿಟ್ಟುಕೊಂಡು ಓಡಾಡುವುದು ನಮಗೆ ನಾವೇ ಮಾಡಿಕೊಳ್ಳುವ ವಾಮಾಚಾರ. ಹೇಳು ಹೇಳು, ನಿನ್ನ ಮನಸ್ಸಿನಲ್ಲಿರುವ ಅನುಮಾನಗಳೇನು ಬಗೆಹರಿಸಿಕೋ. ಅಲ್ಲ ಗುರುಗಳೇ, ನಿಮ್ಮನ್ನ ಈ ಊರಿಗೆ ಕರ್ಕೊಂಬಂದಿದ್ದು ನಾನು ಮತ್ತು ಯಜಮಾನರ ಸ್ನೇಹಿತರು, ಅವರೆಲ್ಲ ತೀರ್ಕೊಂಡ್ಬಿಟ್ರು. ನೀನೊಪ್ಪ ಉಳಿದುಕೊಂಡಿದ್ದೀಯ ಅಂದ್ರೆ ಅದು ತಾಯಿ ಬಾಲಮಾಲಿನಿ ಆಶೀರ್ವಾದ. ಇಷ್ಟಕ್ಕೂ ನಿನ್ನ ಅನುಮಾನವೇನು? ನೀನು ಇನ್ನು ಯಾಕೆ ಬದುಕಿದ್ಯಾ ಅಂತ ಅಥವಾ? ಹಾಗಲ್ಲ ಗುರುಗಳೇ, ನಿಮ್ಮನ್ನ ಕರೆಸಿದ್ದು ನಾನು, ಆದ್ರೆ ನಿಮ್ಮ ಒಡನಾಟ ಯಜಮಾನರು ತಮ್ಮ ಧನಂಜಯನ್ ಜೊತೆ ಇದೆ. ಯಜಮಾನರು ತಮ್ಮ ಧನಂಜಯ ಎಷ್ಟೋ ವರ್ಷಗಳ ನಂತರ ಮನೆಗೆ ಬಂದ್ರು, ಯಜಮಾನರಿಗೆ ಗೊತ್ತಿರೋ ಎಷ್ಟೋ ವಿಷಯಗಳು ಅವ್ರಿಗೆ ಗೊತ್ತು, ನನಗೆ ಅವರೇ ಯಜಮಾನರು ಅಂತ ಅನುಮಾನ ಗುರುಗಳೇ. ಹೇಳಿ ಗುರುಗಳೇ, ನೀವು ಹೇಳಿ, ಧನಂಜಯನ ರೂಪದಲ್ಲಿರೋದು ನಮ್ಮ ಯಜಮಾನ್ರಾ? ತ್ರಯಂಬಕ ಗುರುಗಳ ಜೊತೆ ಇದ್ದಷ್ಟೇ ಒಡನಾಟ ಧನಂಜಯನ್ಗೆ ನಿಮ್ಮ ಜೊತೆ ಇದೆ. ನೀವು ಹೇಳಿ, ನೀವು ಮಹಾಶಕ್ತಿವಂತರು, ನಿಮ್ಗೆಲ್ಲ ಗೊತ್ತಾಗತ್ತೆ. ಹೇಳಿ ಗುರುಗಳೇ. ಇವನಿಗೂ ಅನುಮಾನ ಬಂದಿದೆ. ಇವನ ಅನುಮಾನ ದೂರ ಮಾಡದೇ ಇದ್ರೆ ನಾನು ನನ್ನ ಕನಸಿಂದ ದೂರ ಆಗಬೇಕಾಗತ್ತೆ. ಉತ್ತರ ಕೊಡಿ ಗುರುಗಳೇ. ಯಾಕೆ ಮೌನ? ನಂದೀಶ, ಧನಂಜಯ ನಿಜವಾಗ್ಲೂ ದಿಗ್ವಿಜಯ ಅಲ್ಲ.
ದುರ್ಗಳ ನೀವು ಹೇಳ್ತಾ ಇರೋದು? ಅನುಮಾನ ಬೇಡ ನಂದೀಶ, ಧನಂಜಯ ಬಂದಿದ್ದು ನನ್ನೊಟ್ಟಿಗೆ ಮಾತನಾಡಿದ್ದು, ಮನೆಗೆ ಕರೆದುಕೊಂಡು ಬಂದಿದ್ದು ಎಲ್ಲದರ ಉದ್ದೇಶ ಒಂದೇ, ಅದು ದಿಗ್ವಿಜಯ. ಕಾಣೆಯಾದ ದಿಗ್ವಿಜಯನನ್ನ ಹೇಗಾದರೂ ಮಾಡಿ ಹುಡುಕಿಕೊಡಿ ಎಂದು ಕೇಳಲು ಬಂದಿದ್ದ ಅಷ್ಟೇ. ಇವ್ರು ಹೇಳೋ ಮಾತುಗಳು ನಂಬೋತ ಏನ್ ನಡೀತಾ ಇದೆ ಮನೆಯಲ್ಲಿ? ಅಷ್ಟಕ್ಕೂ ಶಿವನ್ ಏನ್ ಮಾಡೋದಕ್ಕೆ ಹೋಗಿದ್ದಾಳೆ? ಮನೆಯಲ್ಲಿ ಒಬ್ಬೊಬ್ಬರೇ ಕಾಣೆ ಆಗ್ತಿದೆ, ಅವ್ರ ಜಾಗಕ್ಕೆ ಬೇರೆಯವ್ರು ಬಂದು ಸೇರ್ಕೊಳ್ತಾ ಇದ್ದಾರೆ. ತ್ರಿಶೂಲ್ ಹೋದ, ಅಭಯ ಅಂತ ಬಂದ, ರೀನಾ ಹೋದ್ಲು, ಮಾಯಾ ಅಂತ ಬಂದ, ಈಗ ಇನ್ನೊಬ್ಬರ ಹೆಂಗ್ಸು ಬಂದು ಕೂತಿದ್ದಾರೆ. ಮನೆಯಲ್ಲೇ ಸಾವಿರ ಆತಂಕ ಇದೆ. ಇದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಈ ಶಿವನಿಗೆ ಮದುವೆ ಮಾಡ್ತದೆ ಯಾಕೆ ಬೇಕು? ಅವಳು ಹೇಳಿಬಿಟ್ಲು, ನೀವು ಕೇಳ್ಬಿಟ್ರಿ, ಒಂದು ಪ್ರಶ್ನೆನೂ ಮಾಡಲಿಲ್ಲ, ಖುಷಿ ಖುಷಿಯಾಗಿ ಒಪ್ಕೊಂಡ್ಬಿಟ್ರಿ. ನಮ್ಮ ಮನೆಯಲ್ಲೇ ಸಾವಿರ ಸಮಸ್ಯೆ ಇದೆ, ಅದಕ್ಕೆ ಪರಿಹಾರ ಹುಡುಕೋದ್ಬಿಟ್ಟು ಇನ್ನೊಬ್ಬರ ಮನೆ ಸಮಸ್ಯೆಗೆ ಪರಿಹಾರ ಹುಡುಕ್ತೀನಿ ಅಂತ ಹೊರಟಿದ್ದೀರಲ್ಲ, ಎಷ್ಟು ಮಟ್ಟಿಗೆ ಸರಿ ಇದೆ? ಏನು ಧನಂಜಯ ಹೀಗೆ ಮಾತಾಡ್ತೀಯ? ಒಳ್ಳೆ ಕೆಲಸಗಳು ಮಾಡ್ತಾ ಇದ್ರೆ ಕೆಟ್ಟ ದಿನಗಳೆಲ್ಲ ದೂರ ಆಗುತ್ತೆ, ಗೊತ್ತಿಲ್ವಾ ನಿನಗೆ? ಹೌದು, ಕನ್ಯಾದಾನ ಮಾಡಿದ್ರೆ ಕೋಟಿ ಪುಣ್ಯ ಅಲ್ವಾ? ಆ ಪುಣ್ಯ ನಮ್ಮ ಮನೆ ಸೊಸೆ ದತ್ತಿದ್ರೆ ಅದು ನಮಗೆಲ್ಲರಿಗೂ ಸಿಗತ್ತೆ ಅಲ್ವಾ? ಅದರಿಂದ ನಮ್ ತ್ರಿಶೂಲ್ ಮನೆಗೆ ಬರೋ ಹಾಗಾಗಲ್ವಾ? ನಮ್ ಮನೇಲಿ ಸದ್ಯ ಶುಭ ಕಾರ್ಯ ಮಾಡೋದೇ ಬೇಡ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆದ್ರೆ ಬೇರೆಯವ್ರಿಗೆ ಒಳ್ಳೇದು ಮಾಡಬಾರ್ದು ಅಂತ ಏನು ಇಲ್ವಲ್ಲಪ್ಪ. ನೋಡು, ಶಿವಾನಿ ಏನೇ ಮಾಡಿದ್ರು ಮನೆಗೆ ಒಳ್ಳೇದಾಗೋದನ್ನೇ ಮಾಡಿರ್ತಾಳೆ. ಏನ್ ಮಾತಾಡ್ತಿದ್ದೀರಮ್ಮ? ಮನೆ ಬಿಟ್ಟು ಹೋಗಿರೋರ್ ಬಗ್ಗೆ ಒಬ್ಬರಿಗೂ ಯೋಚನೆ ಇದೆ. ಎಲ್ರ ಚರ್ಚೆ ಅವಳು ಮಾಡೋದಕ್ಕೆ ಹೊರಟಿರೋ ಮದುವೆ ಬಗ್ಗೆ ಅಷ್ಟೇ. ಇಷ್ಟ ದಿನ ಅದೇನೋ ವ್ರತ ಅಂತ ಹೇಳ್ತಿದ್ರು, ಈಗ ಮದುವೆ ಅಂತ ಹೇಳ್ತಾರೆ. ಇನ್ನು ಏನ್ ಮಾಡೋದಕ್ಕೆ ಹೊರಟಿದಾಳೋ ಏನು? ಮನೆಗೆ ಬಂದು ಸೇರೋರ್ ಸಂಖ್ಯೆ ಮಾತ್ರ ಜಾಸ್ತಿ ಆಗ್ತಿದೆ, ಅದ್ರ ಬಗ್ಗೆ ಮಾತ್ರ ಯಾರು ಮಾತಾಡ್ತಿದ್ರು? ಎಲ್ಲ ಸರಿ ಹೋಗುತ್ತೆ ಬಿಡೋ, ನಿನಗೆ ಶಿವಾನಿ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಪಾಪ, ಅವಳು ಈ ಮನೆಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಗೊತ್ತಾ? ನಾನ್ ಹೇಳೋದನ್ನ ಹೇಳ್ತಾ ಇದ್ದೀನಿ, ಆದ್ರೆ ಅದು ನಿಮಗೆ ಅರ್ಥ ಆಗ್ತಿಲ್ಲ. ನಾನೇನ್ ಮಾಡೋಕ್ಕಾಗುತ್ತೆ? ಆಯ್ತು, ಕೊನೆಗೆ ಪಶ್ಚಾತ್ತಾಪ ಪಡೋಂತ ಕ್ಷಣ ಬರದೇ ಇರಲಿ. ಮದುವೆ ಆಗೋದ್ರಿಂದ ಅದೇನ್ ಒಳ್ಳೇದಾಗುತ್ತೋ ನಾನು ನೋಡೇಬಿಡ. ನನಗೆಲ್ಲ ಗೊತ್ತಾಯ್ತು, ನೀವು ಪೊಲೀಸ್ ಆಫೀಸರ್ ಅಲ್ಲ ತಾನೆ? ನೀವು ನಾಟಕ ಮಾಡ್ಕೊಂಡು ನಮ್ಮ ಮನೆಗೆ ಸೇರಿದಿರಾ ತಾನೆ? ಏನ್ ನಿಮ್ಮ ಉದ್ದೇಶ? ಯಾರು ನೀವು? ಅಲ್ಲ, ಯಾಕೆ ಇದ್ದಕ್ಕಿದ್ದಾಗೆ ಈ ಪ್ರಶ್ನೆ ಯಾಕೆ ಕೇಳಿದಕ್ಕೆ ಮಾತ್ರ ಉತ್ತರ ಕೊಡಿ. ನೀವು ನೀವು ಆ ವಿಶೇಷಕ್ಕೆ ಏನಾಗ್ಬೇಕು? ಅಣ್ಣನ ತಮ್ಮನ? ನಿಮ್ಮನ್ನೇ ಕೇಳ್ತಾ ಇರೋದು, ಮಾತಾಡಿ. ಶಿವಾನಿ ಅವರೇ, ಅವನ್ ಯಾರು ಅಂತ ನಿಜವಾಗ್ಲೂ ನನಗ್ ಗೊತ್ತಿಲ್ಲ. ನಿಮಗೂ ಅವನ ಬಗ್ಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತಿರೋದು. ಆದ್ರೆ ಅವನ್ ಕುಲ, ಜಾತಕ, ಪಂಚಾಂಗ ಎಲ್ಲ ಗೊತ್ತಲ್ವಾ ನಿಮ್ಗೆ? ನಿಮ್ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದೆ ನಾನು, ಆದ್ರೆ ನೀವ್ ನೋಡಿದ್ರೆ ಆ ದುಷ್ಟನ್ ಜಾತಕನ ತಗೊಂಡ್ ಬಂದು ತೋರ್ತಾ ಇದ್ರಲ್ಲ, ಇಂದ ನಾನು ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ನನಗ್ ಬಂದಿರೋ ಸಮಸ್ಯೆ ನಿಮ್ಮಿಂದ ಪರಿಹಾರ ಆಗುತ್ತೆ ಅನ್ಕೊಂಡ್ರೆ ನೀವೇ ನನಗೆ ಸಮಸ್ಯೆ ಆಗ್ತಾ ಇದ್ದೀರಲ್ಲ. ನಾನ್ ನಿಮಗ್ ಹೇಳಿದ್ದು ಮಯೂರಿನ ಮದ್ವೆ ಮನೆ ಕರ್ಕೊಂಡು ಹೋಗ್ಬೇಕು ಅಂತ, ಸಾವಿನ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಅಲ್ಲ. ಇದು ತಮಾಷೆ ವಿಚಾರ ಅಲ್ಲ, ಲೋಕಹಿತದ ವಿಚಾರ. ಲೋಕಹಿತ ಅಂದ್ರೆ ಏನು ಅಂತ ನಿಮ್ಗೆ ಅರ್ಥನೂ ಆಗಲ್ಲ ಬಿಡಿ. ಒಂದು ಹೆಣ್ಣಿನ ಬದುಕನ್ನ ಹಾಳು ಮಾಡೋ ಕೆಡಕನ್ನ ಮದ್ವೆ ಆಗುವಂತ ಕರ್ಕೊಂಡು ಬಂದಿರೋ ನಿಮಗೆ ಲೋಕಹಿತದ ಬಗ್ಗೆ ಎಲ್ಲ ಅರ್ಥ ಆಗುತ್ತೆ? ಈ ವಿಚಾರ ಎಲ್ಲ ನಿಮ್ ಹತ್ರ ಹೇಳ್ಕೊಂಡಿದ್ದು ನನ್ನ ಒಂದೇ ಉದ್ದೇಶಕ್ಕೆ, ನಾನು ನಾಗಲೋಕ್ತಳು ಅಂತ ನಿಮಗ್ ಗೊತ್ತು. ನಾನು ಏನೇ ಮಾಡಿದ್ರು ಅದ್ರ ಹಿಂದೆ ಒಂದ್ ಒಳ್ಳೆ ಉದ್ದೇಶ ಇರುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂಡೆ ಎಲ್ಲ ಮಾಡ್ದೆ. ಅಂದ್ರೆ ನೀವು ನನ್ ನಂಬಿಕೆನ ಉಳಿಸ್ಕೊಳ್ಲಿಲ್ಲ, ನಕಲಿ ಜಾತಕನ ಸೃಷ್ಟಿ ಮಾಡಿ ಅವ್ನ ಕೈಲಿಟ್ಟು ಕರ್ಕೊಂಡು ಬಂದಿದ್ದೀರಾ. ನೋಡಿ ಶಿವಾನಿ ಅವರೇ, ನಾನು ಜಾತಕನ ತಿರ್ಚಿಲ್ಲ, ನಾನ್ ಫೋನ್ ಮಾಡಿದಾಗ ನೀವು ಅಲ್ಲೇ ಇದ್ರಿ, ಆ ಹುಡುಗಿ ಮಾತಾಡೋದನ್ನ ಕೇಳಿಸ್ಕೊಂಡ್ರಿ, ನೀವು ಓಕೆ ಅಂದ್ರೆ ನಾನು ಅವನ್ನ ಕರ್ಸಿದ್ದು. ಇದಕ್ಕೂ ಮೇಲೆ ಅವನ ಪ್ರೀತಿಸ್ತಾ ಇದ್ದಾನೆ. ಅವನಿಗೆ ಅವಳ ಮೇಲೆ ಪ್ರೀತಿ ಅಲ್ಲ ಇರೋದು,
ಅವಳನ್ನ ಪಡ್ಕೋಬೇಕು ಅನ್ನೋ ಬಯಕೆ ಅಷ್ಟೇ ಇರೋದು. ಅಂತವನ್ಗೆ ನೀವ್ ಬೆಂಬಲ ನೀಡ್ತಾ ಇದ್ದೀರಲ್ಲ, ಏನ್ ಹೇಳಿ ನಿಮ್ಗೆ? ಈ ಮದುವೆ ಏನಾದ್ರೂ ಆದ್ರೆ ಯಾವತ್ತೂ ನನ್ನ ನಿಮ್ಮ ಮಧ್ಯೆ ಮಾತೇ ಇರೋದಿಲ್ಲ. ಇಷ್ಟು ದಿನ ಮನೆಯಲ್ಲಿ ನಾನು ನಿಮ್ ಪರವಾಗಿದ್ದವಳು, ಇನ್ ಮುಂದೆ ನೀವು ನಿಮ್ ಗುಣ ಬದಲಾಯಿಸ್ಕೊಳ್ಳಿಲ್ಲ ಅಂದ್ರೆ ನಾನು ನನ್ನ ಗುಣ ಬದಲಾಯಿಸ್ಕೋಬೇಕಾಗುತ್ತೆ. ಯಾರು ನೀವು? ಈ ತರ ಮನೆಯೊಳಗೆ ಬರ್ತಾ ಇದೀರಾ? ಡಿಟೆಕ್ಟಿವ್ ಆಫೀಸರ್ ಶಿವಾನಿ ಅವ್ರು ನೋಡ್ಬೇಕು. ಶಿವಾನಿ ನೋಡ್ಬೇಕಿತ್ತ? ಬನ್ನಿ ಕೂತ್ಕೊಳ್ಳಿ ಶಿವಾನಿ. ಶಿವಾನಿ ಕೂತ್ಕೊಳ್ಳಿ. ಶಿವಾನಿ ಬಾಮ್ಮ, ಯಾರು ನೋಡಕ್ ಬಂದಿದ್ದಾರೆ? ನಮಸ್ಕಾರ ಸರ್, ಕೂತ್ಕೊಳ್ಳಿ. ಏನಾಯ್ತು, ಆ ಹುಡುಗನ ಬಗ್ಗೆ ವಿಚಾರಿಸಿದ್ರಾ? ಹಾ ಮೇಡಮ್, ಎಲ್ಲ ಕಡೆ ವಿಚಾರಿಸ್ತೆ. ನೀವು ಕೊಟ್ಟಿದ್ದ ಡೀಟೇಲ್ ಪ್ರಕಾರ ಅವನ ಹೆಸರು ಅಡ್ರೆಸ್ ಎಲ್ಲ ಸರಿಯಾಗೇ ಇದೆ. ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ ಅವನ ಹೆಸರು ಅಡ್ರೆಸ್ ಎಲ್ಲ ಸರಿಯಾಗೇ ಇದೆ. ಒಟ್ಟಿನಲ್ಲಿ ಅವನ ಅಲ್ಲಿದ್ದ ಅನ್ನೋದಕ್ಕೆ ಡಾಕ್ಯುಮೆಂಟ್ ಎಲ್ಲ ಸಿಕ್ಕಿದಾವೆ. ಆದ್ರೆ ಅವ್ನ ಅಲ್ಲಿದ್ದ ಅನ್ನೋದಕ್ಕೆ ಯಾವ್ದೇ ಪ್ರೂಫ್ ಗಳು ಸಿಕ್ಕಿಲ್ಲ ಮೇಡಮ್. ಅಲ್ಲ ಸರ್, ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ಆಗಲ್ಲ ಸರ್, ಅವ್ ಗೌರ್ಮೆಂಟ್ ರೆಕಾರ್ಡ್ಸ್ ಎಲ್ಲ ಇದಾವೆ, ಬಟ್ ಆ ಊರಲ್ಲಿ ಇವನು ಯಾರಿಗೂ ಪರಿಚಯನೇ ಇಲ್ಲ. ಎಲ್ರು ವಿಚಾರಿಸಿದ್ರ? ತುಂಬಾ ಜನರನ್ನ ವಿಚಾರಿಸ್ತೇವೆ ಮೇಡಮ್. ಯಾರು ಅವನ್ನ ನೋಡಿಲ್ಲ, ಮಾತಾಡಿಲ್ಲ, ಪರಿಚಯನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಪ್ರಕಾರ ಎಲ್ಲ ಕರೆಕ್ಟ್ ಆಗೇ ಇದೆ. ಅಲ್ಲ, ದೊಡ್ಡ ಸಿಟಿಲಿ ಅಕ್ಕಪಕ್ಕದವರಿಗೆ ಒಬ್ರಿಗೊಬ್ರು ಪರಿಚಯ ಇಲ್ಲದೆ ಇರಬಹುದು, ಆದ್ರೆ ಅವನ ಚಿಕ್ಕ ಊರಲ್ಲಿ ಊರಿಗೂರೇ ಪರಿಚಯ ಇರುತ್ತಲ್ಲ, ಅವರಿಗೆ ಇವನು ಪರಿಚಯ ಇಲ್ಲ ಅಂದ್ರೆ ಏನರ್ಥ? ಅಲ್ಲ, ಸರ್ಕಾರಿ ದಾಖಲೆಗಳ ಪ್ರಕಾರ ಅವನು ಸರಿ ಇದ್ದಾನೆ ಅಂದ್ರೆ ಅಷ್ಟು ದಾಖಲೆಗಳನ್ನ ಸೃಷ್ಟಿ ಮಾಡಕ್ ಹೇಗ್ ಸಾಧ್ಯ? ದುಡ್ಡು ಒಂದಿದ್ರೆ ಕೆಲವು ಸಲ ನಾವು ಬದುಕಿದ್ದಾಗ್ಲೂ ನಮ್ ಡೆತ್ ಸರ್ಟಿಫಿಕೇಟ್ ತಗೋಬಹುದು, ಆ ತರ ಮಾಡಬಹುದು. ಎಲ್ಲ ಅಧಿಕಾರಿಗಳು ಒಳ್ಳೆಯವರಲ್ಲ ಮೇಡಮ್. ಅವರಲ್ಲಿ ಕಳ್ಳರು ಇರ್ತಾರೆ, ಅಂತರ್ ಇಂತ ಕೆಲಸ ಮಾಡಿರ್ತಾರೆ. ಸ್ವಲ್ಪ ಹುಷಾರು ಮೇಡಮ್, ಹುಡುಗಿ ವಿಚಾರ ಅಂತ ಹೇಳ್ತಿದ್ದೀರಾ. ಬೇರೆ ಏನಾರು ಇದ್ರೆ ಹೇಳಿ ಮೇಡಮ್, ನಾನೇನ್ ಬರ್ತೀನಿ. ಶಿವಾನಿ, ಸರ್ಕಾರಿ ಕೆಲಸದಲ್ಲಿರೋರು ಈ ತರ ನಕಲಿ ಜಾತಕಗಳನ್ನ ಸೃಷ್ಟಿ ಮಾಡಕ್ ಸಾಧ್ಯ ಇದೆ. ನನಗನ್ಸೋ ಪ್ರಕಾರ ಇವನು ಮತ್ತು ಜಾತಕ ಎರಡು ಫೇಕ್ ಅನ್ಸುತ್ತೆ. ಅಂದ್ರೆ ಈ ಅಭಯ್ ಅವರು ಸರ್ಕಾರಿ ಅಧಿಕಾರಿ ಅಲ್ವಾ? ಅವರು ಏನಾದ್ರೂ ಬೇಕು ಅಂತ ಇಂತ ದಾಖಲೆಗಳನ್ನ ಸೃಷ್ಟಿ ಮಾಡಿಸ್ಕೊಟ್ಟಿದ್ದಾರೆ? ಮಯೂರಿ, ನಿನ್ನ ಮನ್ಸು ಬದಲಾಯಿಸಿ ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಕ್ ಬಂದ್ಯಾ? ಇಲ್ಲ, ನಮ್ ಮದ್ವೆ ಅನ್ನೋದೊಂದು ಕನ್ಸು ಅಂತ ನಿಮಗೆ ಹೇಳಕ್ ಬಂದೆ. ಯಾಕಿಂತ ಮಾತು ಮಯೂರಿ? ಇದೇ ನಿಜವಾದ ಮಾತು ಮಯೂರಿ. ನೀನ್ ಹೀಗ್ ಮಾತಾಡೋ ಬದ್ಲು ನನ್ನ ಸಾಯಿಸ್ಬಿಡು. ನೀವ್ ನನ್ನ ಮದ್ವೆ ಆದ್ರೆ ಅದೇ ಆಗದು ಅಂತ ಸಾವು ನಿಮಗ್ ಬರದ್ ಬೇಡ. ನನ್ ಸಂಕಟ, ನನ್ ಸಮಸ್ಯೆಗಳು ಎಲ್ಲ ನಿಮಗ್ ಹೇಳಾಗಿದೆ. ಇವಾಗಿರೋದು ನನಗ್ ಬರೀ 30 ದಿನಗಳು. ಆ 30 ದಿನಗಳಲ್ಲಿ ನನ್ ಮದ್ವೆ ಆಗ್ಲೇಬೇಕು. ಅದು ಅಪ್ಪ ತೋರ್ಸಿರೋ ಹುಡುಗನ್ ಜೊತೆ ನಿನ್ ಜಾತಕ ಹೊಂದಾಣಿಕೆ ಆಗೋನ್ ಜೊತೆ. ಆದ್ರೆ ನೀನು? ನಾನ ದೇವ್ರ ಹತ್ರ ಬೇಡ್ಕೊಂಡೆ, ಇಲ್ಲ ದೇವ್ರೆ ನನಗ್ ಯಾರು ಮದ್ವೆ ಆಗಕ್ ಇಷ್ಟ ಇಲ್ಲ ಅಂತ. ಅಂದ್ರೆ ಮಯೂರಿ, ನಿನಗ್ ನನ್ನ ಕಂಡ್ರೆ ಇಷ್ಟ ಇಲ್ವಾ? ನಾವಿಬ್ರು ಮದ್ವೆ ಆಗಿ ಎಲ್ಲಾದ್ರೂ ದೂರ ಹೋಗಿರ್ಬೋದಲ್ಲ. ಬದುಕು ಅನ್ನೋದು ಅಷ್ಟು ಸುಲಭ ಅಲ್ಲ ವಿಶೇಷ್. ಹುಟ್ಟಿದೂರಿಂದ ಇನ್ನೊಂದೂರಿಗೆ ಹೋದ ತಕ್ಷಣ ನಮ್ ಬದುಕು ಚೇಂಜ್ ಆಗಲ್ಲ. ಗ್ರಹಗತಿಗಳೆಲ್ಲ ನಮ್ ಸುತ್ತಾನೆ ಸುತ್ತಾ ಇರುತ್ತೆ, ಅವು ಯಾವಾಗ್ಲೂ ನಮ್ಮನ್ನ ಕಾಡ್ತಾನೆ ಇರುತ್ತೆ. ಹಾಗಿದ್ರೆ ನನ್ ಜೀವನ ಚೇಂಜ್ ಆಗ್ಬೇಕಿತ್ತು ಅಲ್ವಾ? ಯಾಕಂದ್ರೆ ನನ್ನ ಪ್ರೀತಿ ಅಪ್ಪ ಇದಾರೆ, ಅವರು ನನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ. ನನ್ ಸುತ್ತ ಒಂದ್ ಸಮಾಜನೇ ಇದೆ. ಇವ್ರನ್ನೆಲ್ಲ ಎದುರಾಕೊಂಡು ನಾನು ನಿಮ್ ಜೊತೆ ಬರಕ್ ಆಗಲ್ಲ. ನನ್ನಂತ ತಪ್ಪನ್ನ ಮಾಡೋದೂ ಇಲ್ಲ. ದಯವಿಟ್ಟು ನನ್ನ ಮರ್ತ್ ಬಿಡಿ. ನೀವ್
ಆಕಾಶ ಆದ್ರೆ ನನ್ ಭೂಮಿ, ಕೊನೆವರೆಗೂ ಒಬ್ರನ್ನೊಬ್ರು ಹೀಗೆ ನೋಡ್ಕೊಂಡಿದ್ ಬಿಡೋಣ. ದಯವಿಟ್ಟು ನನ್ನ ಬಿಟ್ಟು ಬಿಡು, ನನ್ನ ಪ್ರೀತಿಸ್ಬೇಡ, ನನ್ ಜೊತೆ ಬದುಕಕ್ಕಾಗಲ್ಲ, ನನ್ ಜೊತೆ ಜೀವನ ಮಾಡಕ್ಕಾಗಲ್ಲ ಅಂತೆಲ್ಲ ಹೇಳೋ ಬದ್ಲು ನನ್ನನ್ನ ಈಗ್ಲೇ ಸತ್ ಹೋಗು ಅಂತ ಹೇಳು. ಈಗ್ಲೇ ನಿನ್ ಮುಂದೆ ಸತ್ ಹೋಗ್ತೀನಿ. ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ. ಹೌದು, ನೀನ್ ನನ್ ಜೊತೆ ಬದುಕೋದಿಲ್ಲ ಅಂತ ಹೇಳೋದಾದ್ರೆ ಈ ಕ್ಷಣನೇ ನನ್ ಸಾವಾಗ್ಲಿ. ಈ ಜನ್ಮ, ಮತ್ತೊಂದು ಜನ್ಮ, ಮಗದೊಂದು ಜನ್ಮ, ಇಂಥ ಯಾವ ಜನ್ಮನೂ ನನಗೆ ಬರದೇ ಇರಲಿ. ನಿನ್ನ ಕಣ್ಣನ್ ನೋಡ್ತಾ, ಆ ಕಣ್ಣಲ್ಲಿ ನನ್ನ ಪ್ರೀತಿನ ನೋಡ್ತಾ ಸತ್ ಹೋದ್ರೆ ಅದೇ ನನಗೆ ಮುಕ್ತಿ ಮಯೂರಿ. ಮತ್ತಿನ್ ಯಾವ ಜನ್ಮನೂ ನನಗೆ ಬೇಕಾಗಿಲ್ಲ. ಹೇಳು ಮಯೂರಿ, ಸತ್ ಹೋಗು ಅಂತ ಹೇಳು, ಅಥವಾ ನನ್ನನ್ನ ಸಾಯಿಸ್ಬಿಡು. ನಿಮ್ಗೇನಾದ್ರೂ ಆದ್ರೆ ನನ್ ಬದುಕಿರಲ್ಲ. ನನ್ನ ಮದ್ವೆ ಆಗೋದ್ರಿಂದಾನೆ ನಿಮಗ್ ಪ್ರಾಣ ಕಪ್ಪಾಯ ಅಂತ ತಾನೆ ನಾನು ಈ ಮದ್ವೆನ ಬೇಡ ಅಂತಿರೋದು. ದಯವಿಟ್ಟು ನನ್ನ ಮರ್ತ್ ಬಿಡಿ, ನನ್ ಹೇಳೋ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಸಿಗೋ ಅಷ್ಟರಲ್ಲಿ ನೀವ್ ಹೀಗೆ ಉಪವಾಸ ಮಾಡಿ ಎಚ್ಚರ ತಪ್ಪಿದ್ರೆ ಹೇಗ್ ಹೇಳಿ? ಅದಕ್ಕೆ ನನ್ ಮಾತು ಕೇಳಿ, ಒಂದೆ ಒಂಚೂರು ಹಾಲು ಕುಡೀರಿ. ಇಲ್ಲ ಶಿವಾನಿ, ನನ್ನ ಮಗನ ರಕ್ತ ಚೆಲ್ಲಿದ ಆ ಪಾಪಿ ದಿಗ್ವಿಜಯನ ಮನೆ ಇದು. ಈ ಮನೆಯಲ್ಲಿ ನಾನು ಹಾಲು ಕುಡಿಯುವುದೇ ಸಾಧ್ಯವಿಲ್ಲ. ನಾಗಮಾತ, ನಿಮ್ಮ ಮಗ ಆದ ಆಶ ನನ್ನ ಗಂಡ, ನನ್ನ ಮದುವೆ ಆದ. ಈ ಲೋಕದ ದುಷ್ಟರ ದಾಳಿಗೆ ಸತ್ತು ಹೋದವನು. ದಯವಿಟ್ಟು ನನ್ನ ಮಾತು ಕೇಳಿ ನಾಗಮಾತ, ನಿಮ್ ಮಗನ ಹುಡುಕಕ್ಕಾದ್ರೂ ಶಕ್ತಿ ಬೇಕಲ್ವಾ? ಹೀಗೆ ಉಪವಾಸ ಇದ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ನಾಗಮಾತ. ಸ್ವಲ್ಪ ಹಾಲು ಕುಡೀರಿ. ಬೇಡವೆಂದು ಹೇಳಿದೆ ನನ್ನವೇ, ನನಗೆ ಅದರ ಅಗತ್ಯವಿಲ್ಲ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು. ಹಾಗಾದ್ರೆ ಇವಳು ನಾಗಿಣಿ. ಶೇಷ, ನಾನು ಬಂದರೂ ಏಕೆ ಈ ನಿರ್ಲಕ್ಷ್ಯತೆ? ನನ್ನನ್ನು ನೋಡಿದರೆ ನಿನ್ನ ಕಣ್ಣಿನಲ್ಲಿ ಪ್ರೀತಿ ಕಾಣುತ್ತಿತ್ತು, ಆದರೆ ಏಕೆ ಈ ನಿಸ್ಸಂಗತೆ ಶೇಷ? ಅದೇನೋ ಒದ್ದಾಟ ಮೋಹಿನಿ, ನಾನು ತಪ್ಪು ಮಾಡುತ್ತಿದ್ದೇನೆ ಅನ್ನೋ ಭಾವ. ಯಾಕೆ, ಏನಾಯಿತು? ಆ ಮಯೂರಿ ನನ್ನನ್ನು ನಿಜವಾಗಲೂ ಪ್ರೀತಿಸುತ್ತಿದ್ದಾಳೆ ಮೋಹಿನಿ. ಅದೇ ತಾನೇ ನಮ್ಮ ಗುರಿಯಾಗಿದ್ದು. ಅದಕ್ಕೆ ಸಂತೋಷ ಪಡುವುದು ಬಿಟ್ಟು ಈ ಸಂಕಟವೇತಕ್ಕೆ? ನಮ್ಮ ಸ್ವಾರ್ಥಕ್ಕೋಸ್ಕರ ಅವಳ ಪ್ರೀತಿಯನ್ನು ನಮ್ಮ ಕಪಟ ಪ್ರೀತಿಯಲ್ಲಿ ಬಲಿಕೊಡುವುದು ಸರಿಯಲ್ಲ ಮೋಹಿನಿ. ಅಂದರೆ ನಾವು ಒಂದಾಗುವುದು ಬೇಡವೇ? ಒಂದಾಗಲೇಬೇಕು ಮೋಹಿನಿ, ಅದೇ ಅಲ್ಲವೇ ನಮ್ಮ ಗುರಿ. ಆದರೆ ನಮ್ಮ ಪ್ರೀತಿಯನ್ನು ಉಳಿಸಲು ಮತ್ತೊಂದು ಪ್ರೀತಿಯನ್ನು ಬಲಿಕೊಡುವುದು ನೋವಿನ ಸಂಗತಿ. ನಾಗಗಳು ಸತ್ಯ ದಾರಿಯಲ್ಲಿ ನಡೆಯುವವರು, ಮೋಸದ ದಾರಿಯಲ್ಲ. ನಾಗಲೋಕ ನಿನ್ನನ್ನು ದೂರ ಮಾಡಿದ ಮೇಲೆ ಆ ಲೋಕದ ನಿಯಮ ನಿನಗೇತಕೆ? ಆದರೂ ನೋಡು ಶೇಷ, ಸತ್ಯದ ದಾರಿಯಲ್ಲಿ ಹೋದರೆ ನಾವಿಬ್ಬರು ಒಂದಾಗಲು ಎಂದಿಗೂ ಸಾಧ್ಯವಿಲ್ಲ. ನೀನು ಅವಳನ್ನು ಮದುವೆಯಾಗಲೇಬೇಕು, ಆಗಲೇ ನಾವಿಬ್ಬರು ಒಂದಾಗಲು ಸಾಧ್ಯ. ಈಗಲೇ ನಿರ್ಧಾರ ಮಾಡಿಕೋ, ನಿನಗೆ ನಿನ್ನ ಲೋಕದ ನಿಯಮ ಮುಖ್ಯವೋ? ಮೋಹಿನಿ, ನನಗೆ ನೀನು ಮುಖ್ಯ. ಹಾಗಿದ್ದ ಮೇಲೆ ನಿನ್ನ ಮನಸ್ಸಿನಲ್ಲಿ ಸಲ್ಲದ ಯೋಚನೆಯನ್ನು ಬಿಟ್ಟು ಬಿಡು ಶೇಷ. ನಿನ್ನ ಮನಸ್ಸಿನಲ್ಲಿ ಕೇವಲ ನನ್ನ ಮುಖವಷ್ಟೇ ಕಾಣಬೇಕು. ತಾಯಿ ಯಜಮಾನ.
ನನಗೆ ಮಹಾಶಕ್ತಿಯನ್ನು ಸರ್ವಶಕ್ತಿಯನ್ನು. ಇಂದು ಮಹಾ ಗರುಡ ಪಂಚಮಿ, ಅದೇ ದಿನ ಗರುಡ ಚೂರ್ಣ ಪ್ರಾಪ್ತವಾಗುವ. ಇದು ಅವಳ ದೇಹ ಸೇರಿದರೆ ಅಥವಾ ದೇಹಕ್ಕೆ ಸ್ಪರ್ಶವಾದರೆ ಅವಳು ಪ್ರಜ್ಞಾಹೀನಳಾಗುತ್ತಾಳೆ. ಒಂದು ದಿನ ಕಳೆದರೂ ಅವಳಿಗೆ ಎಚ್ಚರವಾಗುವುದಿಲ್ಲ. ಎಂತ ಮಹಾನಾಗವಾದರೂ ಸುಲಭವಾಗಿ ಅಪಹರಿಸಬಹುದು. ಆ ಶಿವಾನಿ ಮಾಡುತ್ತಿರುವ ವ್ರತದ ಹಿಂದೆ ಏನು ಉಪಾಯ, ಅದೇನೆಂದು ತಿಳಿಯಬೇಕು. ನೀನು ಹೇಗಾದರೂ ಮಾಡಿ ಅವಳ ಪೂಜೆ ತಡವಾಗುವ ಹಾಗೆ ಮಾಡು. ನಾನು ಹೇಳುವವರೆಗೂ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕು. ಏನ್ ಸಮಾಚಾರ? ಹೇ, ಹಾಗೇನಿಲ್ಲ. ಅದು ನಾನ್ ಚಿಕ್ಕವನಿದ್ದಾಗ ಅಜ್ಜ ಅಜ್ಜಿ ಹೇಳ್ತಾ ಇದ್ರು, ಮನೆಗೆ ಬಂದವರು ಎಂಥವರೇ ಆಗಿರ್ಲಿ ಅವ್ರನ್ನ ಸತ್ಕರಿಸೋದು ನಮ್ ಧರ್ಮ ಅಂತ. ಪಾಪ, ಮನೆಗೆ ಬಂದಿರೋ ಆ ಹೆಂಗಸು ಬಂದಾಗಿಂದ ಒಂದ್ ಹನಿ ನೀರು ಕೂಡ ಕುಡಿದಿಲ್ಲ. ನೋಡಿದ್ರೆ ನನಗೆ ಬೇಸರ ಅನ್ಸುತ್ತೆ. ಏನೋ ನನ್ ಮೇಲೆ ಸಿಡಿದು ಬೀಳ್ತಾಳೆ, ಆದ್ರೆ ನಿಜಕ್ಕೂ ತುಂಬಾ ಒಳ್ಳೆ ಹೆಂಗಸು ಅಂತ ಅನಿಸ್ತಾಳೆ ನನಗೆ. ಆದ್ರೆ ನನ್ನ ನೋಡಿದ್ರೆ ಸಿಡಿದು ಬೀಳ್ತಾಳೆ. ಅಂತದ್ರಲ್ಲಿ ನಾನು ಹಾಲು ತಗೊಂಡೋಗಿ ಕೊಟ್ರೆ ಕುಡಿತಾಳ ಅಂತ ನನ್ನ ಯೋಚನೆ. ಹಾಗಂತ ಮನೆಗೆ ಬಂದವರು ಉಪವಾಸ ಇದ್ರೆ ಮನೆಗೆ ಒಳ್ಳೇದಾಗೋದಿಲ್ಲ ಅಂತೇಳಿ ಅಜ್ಜ ಅಜ್ಜಿ ಹೇಳ್ತಿದ್ರು. ಅದು ಅಲ್ಲದೆ ನಾಳೆ ಆ ಹೆಂಗಸಿಗೇನಾದ್ರು ಅನಾಹುತ ಆದ್ರೆ ನಾನೇ ತಾನೇ ಸಮಾಧಾನ ಮಾಡಬೇಕು. ಅದಕ್ಕೆ ಈ ಹಾಲನ್ನ ನಂದೀಶನ್ ಜೊತೆನೆ ಕೊಟ್ಕೊಳಿಸ್ತೀನಿ. ನಂದೀಶ್ ಅಲ್ಲಿ ನಂದೀಶ. ಏ ಪರವಾಗಿಲ್ಲ, ಕೊಡಿ ಕೊಡಿ ಕೊಡಿ, ನಾನೇ ಕೊಟ್ಬಿಟ್ಟು ಬರ್ತೀನಿ. ಹೇಗಿದ್ರು ಆ ಹೆಂಗಸ್ನ ನಾನೇ ಅಲ್ವಾ ಕರ್ಕೊಂಡು ಬಂದಿರೋದು. ಮೋಸ್ಟ್ಲಿ ನಾನು ಹೇಳಿದ್ರೆ ಕೇಳ್ಬೋದು, ನಾನು ಹೋಗಿ ಕೊಡ್ತೀನಿ ಬಿಡಿ. ಹಾ ಸರಿ. ಎಂಥ ಸಂದರ್ಭ ಇದು! ಮಗ ತಗೊಂಡು ಹೋಗೋ ಹಾಲನ್ನ ಕುಡಿದ್ರೆ ತಾಯಿ ಪ್ರಜ್ಞೆ ತಪ್ಪುತ್ತೆ. ಆಮೇಲೆ ಸಮಯ ಸಂದರ್ಭ ನೋಡಿಕೊಂಡು ನಾನು ಅವಳನ್ನ ಅಪಹರಿಸ್ತೀನಿ. ಅವಳನ್ನ ಒತ್ತೆಯಾಳಾಗಿಸಿಕೊಂಡು ನಾಗಿಣಿಯಿಂದ, ಈ ಆದಿಶೇಷನಿಂದ ನಾಗಮಣಿಯನ್ನ ಪಡೆಯೋ ಪ್ರಯತ್ನ ಮಾಡ್ತೀನಿ. ಮಗ ಅಂತೀರ? ಈಗಿದು ನಾನಿರೋ ಮನೆ ಅಂದ್ರೆ ನನ್ನ ಮನೆ. ಮಗನ ಮನೆಗೆ ಬಂದು ಉಪವಾಸ ಇರ್ತೀನಿ ಅಂತೀರಲ್ಲ, ಇದು ಸರಿನಾ? ನಿಮ್ ಮಗನ ಮನ್ಸಿಗೆ ಸಂಕಟ ಆಗಲ್ವಾ? ತಗೊಳ್ಳಿ. ನಿನಗೆ ಯಾಕಪ್ಪ ಈ ತೊಂದರೆ ಇಲ್ಲ? ನಾನೇ ನಿಮಗ್ ತೊಂದರೆ ಕೊಟ್ಟಿದ್ದೀನಿ. ಹಾಗೆ ನೋಡಕ್ ಹೋದ್ರೆ ನಂಗಿಂದನೇ ನಿಮಗ್ ತೊಂದರೆ ಆಗಿದೆ. ಅಲ್ಲಮ್ಮ, ಊಟ ತಿಂಡಿ ಮಾಡದೆ ಹೀಗಿದ್ರೆ ಇರಕ್ಕಾಗತ್ತಾ? ನಾನು ಬಂದಿರೋದು ನನ್ನ ಮಗನ್ನ ಹುಡುಕೊಂಡು, ಅಂದ್ಮೇಲೆ ಅವನ್ ಸಿಗೋವರೆಗೂ ನನಗಿದೆಲ್ಲ ಹೇಗಪ್ಪ ಸೇರುತ್ತೆ? ಅವನು ಹೇಗಿದ್ದನೋ, ಎಲ್ಲಿದ್ದನೋ, ಊಟ ಮಾಡುದ್ನೋ ಇಲ್ವೋ, ಯಾವ ಸ್ಥಿತಿಲಿದ್ದನೋ, ಇದೆಲ್ಲ ನೆನೆಸ್ಕೊಳ್ತಾ ಇದ್ರೆ ತಾಯಿ ಕರುಳು ಸಂತ ಆಗುತ್ತೆಪ್ಪ.
ಬೇಡಪ್ಪ, ನನ್ ಮಗ ಸಿಗೋವರೆಗೂ ಇದ್ಯಾವುದು ನನಗ್ ಬೇಡ. ನೀವು ಮಾತಾಡ್ತಿದ್ರ ನನ್ನ ತಾಯಿನೇ ಮಾತಾಡ್ತಿದ್ರೇನೋ ಅಂತ ಅನ್ನಿಸ್ತಿದೆ. ನಿಮ್ ಮಗನಾಗ ಹೇಳ್ತಿದ್ದೀನಿ, ದಯವಿಟ್ಟು ಈ ಹಾಲ್ನಾದ್ರೂ ಕುಡೀರಿ. ದಯವಿಟ್ಟು ನನಗ್ ಬಲವಂತ ಮಾಡ್ಬಿಡಪ್ಪ, ನನಗೇನು ಬೇಡ. ಅಲ್ಲಮ್ಮ ನೀವು ಹೇಳುತ್ತಲ್ಲಪ್ಪ, ನನ್ಗೆ ಅಭ್ಯಾಸ ಇದೆ ಈ ತರ ಉಪವಾಸ. ಒಂದೋ ಎರಡೋ ದಿನದಲ್ಲಪ್ಪ ನನ್ನ ಮಗನಿಗೋಸ್ಕರ ಎಷ್ಟೋ ವರ್ಷಗಳ ಉಪವಾಸ ಇದೆ. ಅದ್ ಬಿಡ, ನೀವು ಊಟ ಮಾಡಿದ್ಯಾ ಕಂದ? ಸರಿ, ಹಾಗಾದ್ರೆ ನೀ ಹೋಗ್ ಮಲ್ಕು. ಈಗ ನೋಡಿದ್ರೆ ಯಾಕೋ ನನ್ ಮನಸ್ಸು ಕತ್ಲು ಕತ್ಲು. ಆ ದಿನ ನಾನ್ ಹೇಳಿದ್ ನೆನಪಿದೆ, ಆದ್ರೆ ಯಾಕೆ ಹೇಳಿದೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಅದು ಸತ್ಯನಾ ಸುಳ್ಳ ಅಥವಾ ಆ ಮೋಹಿನಿ ಕೊಟ್ಟ ಶಾಪದ ಫಲವೋ, ಒಂದು ಅರಿಯದಾಗಿದೆ. ನನಗಂತೂ ಅದು ತಿಳಿಯೋದ್ ಕಷ್ಟ ಆಗಿದೆ ಶಿವಾನಿ. ನೀನ್ ತಿಳ್ಕೋಬಹುದಲ್ವಮ್ಮ? ಅವರು ಶತ್ರುಗಳು ಅನ್ನೋದಾದ್ರೆ ಇಲ್ಲಿಂದಲೇ ನಮ್ಮ ಯುದ್ಧ ಶುರುವಾಗಲಿ, ಇಲ್ಲ ಅಂದ್ರೆ ಶತ್ರುಗಳು ಯಾರು ಅನ್ನುವುದನ್ನ ನಾವು ಹುಡುಕಿಕೊಂಡು ಹೋಗೋದು ಅನಿವಾರ್ಯ. ಆಯ್ತು, ನಾನು ತಿಳ್ಕೋತೀನಿ ನಾಗಮಾತ. ನಾನು ಕೊಟ್ಟ ಮಹಾಗರುಡ ಚರಣವನ್ನ ನಾಗಮಾತ ಮೇಲೆ ಪ್ರಯೋಗ ಮಾಡಿದ್ರು, ಯಾವ ಪ್ರಯೋಜನ ಆಗ್ಲಿಲ್ಲ ಗುರುಗಳೇ. ಉಪಯೋಗ ಆಗ್ಲಿಲ್ವಾ ಅಥವಾ ನೀನ್ ಸರಿಯಾಗಿ ಅದನ್ನ ಉಪಯೋಗಿಸ್ತಿಲ್ವಾ? ಅದು ಗುರುಗಳೇ, ನೀವು ಕೊಟ್ಟಿದ್ದ ಗರುಡ ಚೂರ್ಣನ ಹಾಲ್ನಲ್ಲಿ ಬೆರೆಸಿ ಆದಿಶೇಷನ್ ಕೈ ಕೊಟ್ಟಿದ್ದೆ, ಅದನ್ನ ಅವನು ನಾಗಮಾತಿಗೆ ಕುಡಿಸೋ ಹಂತದಲ್ಲಿ ಚೆಲ್ಬಿಟ್ಟಿದ್ದ. ನಾನು ಬೆಳಿಗ್ಗೆ ಹೋಗಿ ನೋಡಿದ್ರೆ ಲೋಟ ಕೆಳಗ್ ಬಿದ್ದಿತ್ತು, ಹಾಲೆಲ್ಲ ಚೆಲ್ಬಿಟ್ಟಿತ್ತು. ತಪ್ಪು ಮಾಡ್ಬಿಟ್ಟೆ ದಿಗ್ವಿಜಯ, ತಪ್ಪು ಮಾಡ್ಬಿಟ್ಟು. ಗರುಡ ಚೂರ್ಣ ಬೆರೆಸಿದ ಹಾಲು ಚೆಲ್ಲಿದ ಮೇಲೆ ನಾಗಗಳಿಗೆ ರಕ್ತ ವರ್ಣದಲ್ಲಿ ಕಾಣಿಸ್ತಾನೆ. ನಾಗಗಳಿಗೆ ನಿನ್ನ ಮೇಲೆ ಅನುಮಾನ ಶುರುವಾಗುತ್ತೆ. ಇದುವರೆಗೂ ಶಿವಾನಿ ಆದಿಶೇಷನಿಗೆ ನಿನ್ನ ಮೇಲೆ ಅನುಮಾನ ಬರದೇ ಹೋಗಿದ್ರು, ಇದೊಂದೇ ಕಾರಣಕ್ಕೆ ನಿನ್ನ ಮೇಲೆ ಅನುಮಾನ ಹುಟ್ಟು ಹೋಗುತ್ತೆ. ನಾಗಗಳಿಗೆ ಸಂದೇಹ ಹುಟ್ಟಿದ್ರೆ ಅದು ಯಮಲೋಕಕ್ಕೆ ಸಂದೇಶ ರವಾನೆ ಆಗುತ್ತೆ. ಗುರುಗಳೇ, ನೀವು ಮುಂಚೆನೆ ಹೇಳಬೇಕಿತ್ತಲ್ವಾ ಹೀಗೀಗೆ ಅಂತೇಳಿ? ಹೇಳಿದ್ರೆ ನಾನು ಎಚ್ಚರಿಕೆ ವಹಿಸುತ್ತಿದ್ದೆ. ಇಂಥ ಕೆಲಸ ಮಾಡಬೇಕಾದ್ರೆ ಮೈ ತುಂಬಾ ಕಣ್ಣಾಗಿರಬೇಕು. ದಿಗ್ವಿಜಯ, ಆಗ್ಲಿ ಗುರುಗಳೇ, ಈಗ ಆಗಿದ್ದಾಗ ಹೋಗಿದ್ರು, ಏನಾದ್ರೂ ಒಂದು ದಾರಿ ತೋರಿಸಿ. ತಪ್ಪು ಜರುಗಿ ಹೋಗಿದೆ, ಸರಿ ಮಾಡಲು ಸಮಯವಿಲ್ಲ. ಅವರಿಗೆ ನಿನ್ನ ಮೇಲೆ ಪೂರ್ಣವಾಗಿ ಅನುಮಾನ ಬರುವುದಕ್ಕೆ ಮುಂಚೆ ನಾಗಮಾತೆಯನ್ನು ಅಪಹರಿಸಬೇಕು. ಅವಳ ಮೂಲಕ ಶಿವಾನಿ ಆದಿಶೇಷನನ್ನ ಕಟ್ಟಿಹಾಕಬೇಕು. ತಪ್ಪು ಜರುಗಿ ಹೋಗಿದೆ, ಸರಿ ಮಾಡಲು ಸಮಯವಿಲ್ಲ. ಅವರಿಗೆ ನಿನ್ನ ಮೇಲೆ ಪೂರ್ಣವಾಗಿ ಅನುಮಾನ ಬರುವುದಕ್ಕೆ ಮುಂಚೆ ನಾಗಮಾತೆಯನ್ನು ಅಪಹರಿಸಬೇಕು. ಅವಳ ಮೂಲಕ ಶಿವಾನಿ ಆದಿಶೇಷನನ್ನ ಕಟ್ಟಿಹಾಕಬೇಕು. ಅದು ಬಿಟ್ಟರೆ ನಮ್ಮ ಮುಂದೆ ಬೇರೆ ದಾರಿಯೇ ಇಲ್ಲ. ಆದ್ರೆ ಅದು ಅದು ಹೇಗೆ ಸಾಧ್ಯ ಗುರುಗಳೇ? ತಾಳ್ಮೆ ಇರಲಿ, ತಾಯಿ ಜ್ವಾಲಮಾಲಿನಿ ಯಾವುದಾದರೂ ಒಂದು ದಾರಿ ತೋರುತ್ತಾಳೆ. ಓಂ ಜ್ವಾಲಮಾಲಿನಿಯೇ ನಮಃ, ರುಂಡಮಾಲಿನಿಯೇ ನಮಃ. ಈ ಸಮಸ್ಯೆಯಿಂದ ಹೊರಬರುವಂತೆ ಏನಾದರೂ ದಾರಿ ತೋರು. ನಾಗಗಳಿಗೆ ಅನುಮಾನ ಬಂದಿದ್ದರೆ ಆ ಅನುಮಾನವೆಲ್ಲ ಮರೆತು ಹೋಗುವಂತೆ ಮಾಡು. ವಿಮುಖ ವಂದಿನಿ ರತ್ನ ಭಸ್ಮವನ್ನು ಕರುಣಿಸುತ್ತಾಯೇ ಕರುಣಿಸು. ಇದು ರತ್ನ ಭಸ್ಮ, ಇದನ್ನು ನಾಗಮಾತೆಯ ಮೇಲೆ ಎರಚು. ಇದು ಸ್ಪಷ್ಟವಾದ ತಕ್ಷಣ
ನಾಗಮಾತೆ ಮೂರ್ಛೆ ಹೋಗುತ್ತಾಳೆ. ಸಾವಿನ ಹಾಗೆ ತೋರುತ್ತದೆ. ಆಗ ಅವಳನ್ನು ಹಪ್ಪ ಹರಿಸಿ ಕರೆದುಕೊಂಡು ಬಾ. ಅವಳಿಗೆ ಪ್ರಜ್ಞೆ ತಪ್ಪಿದ ತಕ್ಷಣ ನನಗೆ ಸುದ್ದಿ ಮುಟ್ಟಿಸು. ಅವಳನ್ನು ಅಪಹರಣ ಮಾಡುವ ಜವಾಬ್ದಾರಿ ನನಗಿರಲಿ. ಹೊರಡು. ಆಗ್ಲಿ ಗುಗಳೇ. ಮಯೂರಿ ಮಗಳೇ ಬಾಮ್ಮ ಇಲ್ಲಿ. ಏನಪ್ಪ? ದೇವ್ರು ನಮ್ಮನ್ನ ಕೈ ಬಿಡಲ್ಲಮ್ಮ. ದೇವ್ರು ಒಂದ್ ಕಡೆ ಸಮಸ್ಯೆ ಇಟ್ಟಿದ್ರು ಮತ್ತೊಂದ್ ಕಡೆ ಅದಕ್ಕೆ ಪರಿಹಾರ ಇಟ್ಟೇ ಇಟ್ಟಿರ್ತಾನೆ. ಆದ್ರೆ ಸಮಸ್ಯೆಯಲ್ಲಿ ಸುಡುಕಿದ್ ನಮ್ಗೆ ಪರಿಹಾರ ಏನು ಅಂತ ಗೊತ್ತಿಲ್ಲದೆ ದಿಗ್ಭ್ರಮೆಗೊಳಗಾಗ್ತಿದ್ವಿ. ನಂಬಿದ್ ದೇವ್ರು ಎಂದೂ ಕೈ ಬಿಡಲ್ಲಮ್ಮ. ದೇವ್ರು ಪ್ರತ್ಯಕ್ಷವಾಗಿ ಸಹಾಯ ಮಾಡದೆ ಹೋದ್ರು ಪರೋಕ್ಷವಾಗಾದ್ರೂ ಸಹಾಯ ಮಾಡ್ತಾನಮ್ಮ. ಈಗ ನಿನ್ ಬದುಕಲ್ಲಿ ಆಗ್ತಿರೋದು ಅದೇನೆ ಗೊತ್ತಾಗ್ತಾ ಇಲ್ವಾ? ಸಿಕ್ಬಿಡ್ತಮ್ಮ, ನಿನ್ ಜಾತಕಕ್ಕೆ ಹೊಂದೋ ವರನ್ ಜಾತಕ ಸಿಕ್ಬಿಡ್ತು. ನಿನ್ ಮದುವೆ ಆಗೋ ಗಂಡು ಈ ಜಗತ್ತಿನಲ್ಲೇ ಇಲ್ಲ, ನಿನ್ ಮದುವೆ ಮಾಡೋಕ್ಕಾಗದೆ ಸಂಕಟದಲ್ಲೇ ಈ ಜೀವ ಕಳೆದು ಹೋಗುತ್ತೇನೋ ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ನಾನ್ ನಂಬಿದ್ದ ದೈವ ನೆಮ್ಮದಿಯಿಂದ ನನ್ನ ಪ್ರಾಣ ಹೋಗಾಗ ಮಾಡದಮ್ಮ. ಮಯೂರಿ, ಈಗ ಬಂದಿರೋ ಜಾತಕ ನಿನ್ ಜಾತಕಕ್ಕೆ ನೂರಕ್ಕೆ ನೂರು ಸರಿಯಾಗತ್ತಂತೆ. ಅದಕ್ಕೆ ಇವತ್ತೇ ನಿನ್ ನೋಡ್ಲಿಕ್ಕೆ ಬರ್ತೀಯಾರಂತೆ. ಏನಪ್ಪ ಇದಕ್ಕಿದ್ದಾಗೆ ಹೀಗೆ ಹೇಳ್ತಾ ಇದ್ದೀರಾ? ಏನಮ್ಮ ಇದ್ದಕ್ಕಿದ್ದಾಗೆ ಅಂತ ಹೇಳ್ತಾ ಇದೀಯಾ? ಶುಭ ಕಾರ್ಯಕ್ಕೆ ಯಾವತ್ತೂ ತಡೆ ಆಗ್ಬಾರ್ದಮ್ಮ. ಅದಕ್ಕೆ ಹೇಳೋದು ಶುಭ ಶೀಘ್ರಂ ಅಂತ. ಆತಂಕ ಏನು ಬೇಡಮ್ಮ. ಜಾತಕ ಹೊಂದಾಣಿಕೆ ಆದ್ಮೇಲೆ ಇನ್ನೇನ್ ಚಿಂತೆ? ನೋಡಮ್ಮ, ನಿನ್ನ ಜೀವನದಲ್ಲಿ ನಡೆದ ಘಟನೆಗಳಿಗೆಲ್ಲ ಒಂದೇ ಒಂದು ಕಾರಣ, ಅದು ನಿನ್ನ ಮದುವೆ ಆಗದಿದ್ದು. ಇವಾಗ ಶುಭ ಸಮಯ ಬಂದಿದೆ, ಒಳ್ಳೆ ಗಂಡು ಬಂದಿದ್ದಾನೆ. ನಡಿಯಮ್ಮ, ಆದಷ್ಟು ಬೇಗ ರೆಡಿಯಾಗು. ಅವ್ರು ಬಂದ್ಬಿಡ್ತಾರಮ್ಮ. ನಡಿಯಮ್ಮ. ಪಾಪಿ, ತಲೆ ಮೇಲೆ ಸಿಡಿಲು ಬಡಿದ್ರೆ ಅಂಗೈಲಿ ಹಿಡಿದ ಹಣ ಕಾಪಾಡಿದ್ರೆ ಹೆಣವಾಗೋವರೆಗೂ ಹಣಕ್ಕಾಗಿ ಸಾಯೋ ಕೂಡ. ಕನಸಿನ ಹಿಂದೆ ನಡೆಯೋನಿಗೆ ಪ್ರಪಂಚನೇ ಭಾರ ಅಲ್ವಾ ನಂದೀಶ? ಮೋಹದ ದಾಹಕ್ಕಿಲ್ಲ ಭಯ, ಗೆದ್ರೆ ಬದುಕು ಸತ್ರೆ ಸೋಲು. ಒಟ್ಟಾರಿಯಾಗಿ ನೀನು ತ್ರಯಂಬಕನ ಆಯುಧಾನ ಅಥವಾ ತ್ರಯಂಬಕ ನಿನ್ನ ಆಯುಧಾನ? ಮನೆ ಹುಡುಕೋದು ಕಷ್ಟ ಆಯ್ತಾ? ಇಲ್ಲ ಇಲ್ಲ, ವಾಸುದೇವ್ ಆಚಾರ್ ಮನೆ ಅಂದ ತಕ್ಷಣ ತೋರಿಸ್ಕೊಟ್ರು. ರಾಯ್ರೇ, ನಮ್ಮ ಮಗನ್ಗೆ ಎಲ್ಲಾ ಕಡೆ ಹೆಣ್ಣು ಹುಡುಕಿದ್ವಿ, ಈ ವರ್ಷ ಮದ್ವೆ ಆಗೋದಿಲ್ಲ ಅಂತ ಅನ್ಕೊಂಡ್ವಿ. ಯಾವ ಜನ್ಮದ ಪುಣ್ಯನೋ ಏನೋ ನಿಮ್ ಮಗಳ ಜಾತಕ ಹೊಂತಾ ಇದೆ. ಆ ಪುಣ್ಯ ಎಲ್ಲ ಶಿವಾನಿ ಅವ್ರದ್ದೇ. ಇವ್ರು ಗಂಡು ಹುಡುಕೋಕ್ ಶುರು ಮಾಡಿದ್ಮೇಲೆ ಇದೆಲ್ಲ ಆಗ್ತಾ ಇರೋದು. ರೈರೆ, ಇದೇ ನನ್ನ ಮಗನ ಜಾತಕ. ಅದ್ಭುತವಾದ ಜಾತಕ, ಅದ್ಭುತವಾದ ಜಾತಕ. 32ಕ್ಕೆ 32 ಗುಣ ಕೂಡಿ ಬರುತ್ತೆ. ಅದ್ಭುತ ಜಾತಕ. ಹಾಗಿದ್ರೆ ತಡ ಮಾಡೋದಕ್ಕೆ ಹುಡುಗಿನ ನೋಡಿ ಮಾತುಕತೆ ಮುಗಿಸೋಣ. ಏನಪ್ಪ ಹುಡುಗಿನ ಕರ್ಸೋಣ? ನೀವು ಹೇಳ್ದಾಗಪ್ಪ. ನೋಡಿ, ಇವನಿಗೆ ನೋಡೋ ಆಸೆ ಇಲ್ಲ ಅಂತಾರ ಮಾತಾಡ್ತಾ ಇದ್ದಾನೆ. ಕರ್ಕೊಂಬರ್ತೀನಿ. ಬೇಡ, ನಾನೇ ಕರ್ಕೊಂಬರ್ತೀನಿ. ಮಯೂರಿ, ಇನ್ನ ಯಾಕೆ ಹೀಗೆ ಕೂತಿದ್ಯಾ? ಹುಡುಗನ ಕಡೆಯವರು ಬಂದು ಕಾಯ್ತಿದ್ದಾರೆ. ಬಾ.
ಸರಿಯಾಗಿ ಹುಡುಗಿನ ನೋಡ್ಕೋ, ಆಮೇಲೆ ನೋಡಿಲ್ಲ ಅಂತ ಅನ್ಬಿಡ್ಬೇಡ.